ओमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीचैतन्यमनोऽभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देहं श्रीगुरोः श्रीयुतापदकमलं श्रीगुरोन् वैष्णवांश्च श्रीरूपं साग्रजा सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणलिता श्रीविशाखान्वितांश्च नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नाम्ने नमस्ते सारस्वते देवे गौरवाणीप्रचारिणे निर्विशेषशून्यवाधि पाश्चात्यदेशतारिणे नमो महदान्याय कृष्ण प्रेम प्रदायते कृष्णा कृष्ण क्रिष्ना चैतन्यनाने गौरत्षे नमः हे कृष्णा करुणा सिंधो दीनबंधो जगत्पदे गोपेशा गोपिका कांता राधा कांता नमोस्तुते सप्तकाचन गौरांगी राधे वृंदावनेश्वरी वृषभानुसुते देवी प्रणमा हरिप्रििएछाक कलपतरूभ्य सिंधुभ्य च ಪದೀತಾನ ಪಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಇವತ್ತು ಮಂಗಳವಾರ ಆಗಿರಿದ್ರು ಎಷ್ಟೋ ಜನ ಸೇರಿದ್ದೀರಾ ಇವತ್ತು ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾವು ಬ್ರಹ್ಮ ಸಂಹಿತೆಯ ಒಂದು ಬಹಳ ಮುಖ್ಯವಾದಂತಹ ಶ್ಲೋಕದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದೇವೆ ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಕೂಡ ಮತ್ತೆ ಇದರಲ್ಲಿ ಹೇಳುವಂತಹ ತತ್ವ ಏನಿದೆ ಅದು ನಾವೆಲ್ಲರೂ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಶಿವನ ತತ್ವ ಏನಿದೆ ಅದನ್ನ ಬಹಳ ಅದ್ಭುತವಾಗಿ ಬ್ರಹ್ಮ ಈ ಶ್ಲೋಕದಲ್ಲಿ ವಿವರಿಸ್ತಾನೆ ಒಂದು ಅದ್ಭುತವಾದಂತಹ ದೃಷ್ಟಾಂತದಿಂದ ಅದನ್ನ ಇವಾಗ ನಾವು ಚರ್ಚೆ ಮಾಡ್ ಮಾಡೋದಕ್ಕೆ ಹೊರಟಿದ್ದೇವೆ ಇದಕ್ಕಿಂತ ಮುಂಚೆ ಕಳೆದ ಬಾರಿ ಕಳೆದ ಬಾರಿ ಆ ಕಳೆದ ಮಂಗಳವಾರ ಮತ್ತೆ ಕಳೆದ ವಾರನು ಮಂಗಳವಾರನೇ ನಾವು ಭೇಟಿ ಮಾಡಿದ್ವಿ ಆವಾಗ ನಾವು ಆ ಕೃಷ್ಣನ ಪರಮಸ್ಥಾನ ಏನಿದೆ ಕೃಷ್ಣನ ಧಾಮ ಗೋಲೋಕ ಅದರ ಸ್ಥಾನ ಯಾವುದು ಬೇರೆ ಎಲ್ಲ ಆಧ್ಯಾತ್ಮಿಕ ಲೋಕಗಳಿಗೂ ಹೋಲಿಸಿ ನೋಡಿದರೆ ಅಥವಾ ಈ ಭೌತಿಕ ಜಗತ್ತಿಗೆ ಹೋಲಿಸಿ ನೋಡಿದರೆ ಯಾವ ಸ್ಥಾನದಲ್ಲಿದೆ ಅದರ ಬಗ್ಗೆ ಒಂದು ಶ್ಲೋಕದಲ್ಲಿ ಮತ್ತೊಂದು ಶ್ಲೋಕದಲ್ಲಿ ದುರ್ಗೆಯ ತತ್ವ ಶಕ್ತಿ ತತ್ವ ಅನ್ನೋದೇನಿದೆ ಅದನ್ನ ಲಘು ರೂಪದಲ್ಲಿ ಚಿಕ್ಕದಾಗಿ ನಾವು ನೋಡಿದ್ವಿ ಇವತ್ತು ಆ ದುರ್ಗೆಯ ಪತಿಯಾದಂತಹ ಪಾರ್ವತಿ ಪತಿಯಾದಂತಹ ಶಿವ ಅವನ ತತ್ವ ಇದನ್ನ ಏನು ಬ್ರಹ್ಮ ವಿವರಿಸ್ತಾ ಇದ್ದಾನೆ ಒಂದು ಶ್ಲೋಕದಲ್ಲಿ ಅದನ್ನ ದೀರ್ಘವಾಗಿ ಎಲ್ಲ ವ್ಯಾಖ್ಯಾನಗಳ ಜೊತೆಗೆ ಅದೊಂದೇ ಒಂದು ಶ್ಲೋಕವನ್ನು ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೇವೆ ಇವಾಗ ಆರಂಭಿಸೋಣ ಹ್ಮ್ ಒಂದೇ ನಿಮಿಷ ಸೊ ಇದು ಶ್ಲೋಕ ಒಂದೇ ನಿಮಿಷ ಇದು ಶ್ಲೋಕ ಇದು ನಲ್ವತ್ತೈದನೇ ಶ್ಲೋಕ ನಲ್ವತ್ನಾಲ್ಕು ಶ್ಲೋಕಗಳು ಆಗ್ಲೇ ಚರ್ಚೆ ಮಾಡಿ ಆಗಿದೆ ನನಗೆ ಆಶ್ಚರ್ಯ ಆಗ್ತದೆ ಹೇಗೆ ಅಷ್ಟೊಂದು ಮುಗಿದೋಯ್ತಂತ ಇವಾಗ ಇನ್ನು ಸುಮಾರು ಒಂದು ನಾಲ್ಕೈದು ತಿಂಗಳಾಗಿರ್ಬೇಕು ನಾವು ಶುರು ಮಾಡಿ ಇನ್ನು ಜಾಸ್ತಿ ಆಗಿರ್ಬೇಕು ಸೊ ನಲ್ವತ್ನಾಲ್ಕು ಶ್ಲೋಕಗಳಾಯ್ತು ಇನ್ನು ಒಂದು ಸುಮಾರು ಹತ್ತರಿಂದ ಹನ್ನೆರಡು ಶ್ಲೋಕಗಳು ಅಷ್ಟೇ ಪ್ರಾರ್ಥನೆಗಳಿರೋದು ಅದಾದ್ರೂ ಮತ್ತಷ್ಟು ಒಂದು ಒಂದು ಶ್ಲೋಕಗಳು ಬರುತ್ತೆ ಆದ್ರೆ ಈ ಪ್ರಾರ್ಥನೆಗಳನ್ನ ಮುಗಿಸಿದ್ರೆ ಬೇರೆದೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಹೊರಟೋಗಬಹುದು ಆ ಈ ಪ್ರಾರ್ಥನೆಗಳೇ ಇರ್ತಕ್ಕಂತಹ ಮುಖ್ಯವಾದಂತಹ ವಿಷಯ ಆ ಪ್ರಾರ್ಥನೆಗಳ ಪೈಕಿ ಇವತ್ತು ನಲವತ್ತೈದನೆಯ ಶ್ಲೋಕದಲ್ಲಿ ಇರ್ತಕ್ಕಂತಹ ಆ ಹದಿನೈದನೆಯ ಪ್ರಾರ್ಥನೆ ಇರ್ಬೇಕಂತ ಅನ್ಕೋತೀನಿ ಅಥವಾ ಹದಿನಾರನೇದು ಇರ್ಬೇಕು ಹದಿನಾರನೇದು ಹದಿನಾರನೆಯ ಪ್ರಾರ್ಥನೆ ಇವತ್ತಿನದು ಆ ಬಹಳ ಮುಖ್ಯವಾದಂತಹ ಶ್ಲೋಕ ಬ್ರಹ್ಮ ಆ ವಿವರಿಸ್ತಾ ಇದ್ದಾನೆ ಶಿವನ ಸ್ಥಾನವನ್ನ ವಿಷ್ಣುವಿನ ಸ್ಥಾನಕ್ಕೆ ಹೋಲಿಸಿ ಮಾತಾಡ್ತಾ ಇದ್ದಾನೆ ವಿಷ್ಣುವಿನ ಸ್ಥಾನದ ದೃಷ್ಟಿಯಿಂದ ಶಿವನ ಸ್ಥಾನ ಎಂತಹ ಸ್ಥಾನ ಶಿವ ಸಾಮಾನ್ಯವಾದಂತಹ ಜೀವಿಯ ಅಥವಾ ಅವನು ಭಗವಂತನೇನ ಭಗವಂತ ಆದರೂ ಕೂಡ ಕೃಷ್ಣ ಮತ್ತೆ ಶಿವನ ಮಧ್ಯದಲ್ಲಿ ಆದರೂ ವ್ಯತ್ಯಾಸ ಇದೆಯಾ ಇಲ್ವಾ ವ್ಯತ್ಯಾಸ ಇದ್ದಲ್ಲಿ ಯಾವ ದೃಷ್ಟಿಯಿಂದ ವ್ಯತ್ಯಾಸ ಇದೆ ವ್ಯತ್ಯಾಸ ಇಲ್ಲದಿದ್ದಲ್ಲಿ ಯಾವ ದೃಷ್ಟಿಯಿಂದ ವ್ಯತ್ಯಾಸ ಇಲ್ಲ ಭೇದ ಮತ್ತೆ ಅಭೇದ ಎರಡನ್ನೂ ಕೂಡ ಒಂದೇ ಸಣ್ಣದಾದಂತಹ ದೃಷ್ಟಾಂತದಿಂದ ಅವನು ವಿವರಿಸ್ತಾ ಇದ್ದಾನೆ ಈ ಶ್ಲೋಕವನ್ನ ದಯವಿಟ್ಟು ಉಚ್ಚಾರಣೆ ಮಾಡಿ ನನ್ ಹಿಂದೆ ಮೊದಲು ಯಾವಾಗಲಿನಂತೆ ಮೊದಲು ಶಬ್ದ ಶಬ್ದವಾಗಿ ಅದಾದ್ಮೇಲೆ ಪಾದ ಪಾದವಾಗಿ ಶ್ಲೋಕದ ಉಚ್ಚಾರಣೆ ದಯವಿಟ್ಟು ನನ್ನ ಹಿಂದೆ ಹೇಳಿ ಕ್ಷೀರಂ ಕ್ಷೀರಂ ಯಥಿ

अहं अहम् कजामि कजामि तेमशा उंद सಣ್ಣ ತಪ್ಪಿದೆ ಅದನ್ನ ಚರಿ ಮಾಡ್ತಿದೀನಿ ಓಕೆ ಇವಾಗ ಪದ ಪದವಾಗಿ ಛೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್ ಛೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್

ं शम्भुतामपि तथा समुपैति कार्यात् गोविन्दमादिपुरुषं तमहं भजामि धन्यवाद क्षीरं यथा दधि विकारविशेषयोगात् सञ्जायते संजायते हि ततः पृथगस्य हेतोः यः शम्भुतामपि तथा समुपैति कार्यात्

ಧನ್ಯವಾದಗಳು ಅಜಿ ಎಲ್ಲರಿಗೂ ಯಾರ್ಯಾರು ಉಚ್ಚಾರಣೆ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ ಧನ್ಯವಾದಗಳು ಈ ಶ್ಲೋಕ ಹೇಳಿದಾಗೆ ವಿಶೇಷವಾದಂತಹ ಶ್ಲೋಕ ಇದರ ಅರ್ಥ ಏನು ಅಂತ ಇವಾಗ ತಿಳಿದುಕೊಳ್ಳೋಣ ಯಥಾ ಕ್ಷೀರಂ ಕ್ಷೀರಂ ಅಂದ್ರೆ ಹಾಲು ಅಲ್ಲ ಕ್ಷೀರನ್ನ ಕ್ಷೀರ ಅಂತ ಸ್ವೀಟ್ ಬೇರೆ ಕೊಡ್ತಾರೆ ಅಲ್ಲ ಮಂಗಳೂರ್ ಕಡೆ ಹೋದ್ರೆ ಕ್ಷೀರ ಅಂತ ಒಂದು ಸ್ವೀಟ್ ಕೊಡ್ತಾರೆ ಬಹಳ ಚೆನ್ನಾಗಿರುತ್ತೆ ಅದನ್ನ ಹಾಲಿಂದ ಮಾಡಿರ್ತಾರೆ ಅದಕ್ಕೆ ಅದಕ್ಕೆ ಕ್ಷೀರ ಅಂತ ಹೆಸರು ಬಂದಿದೆ ಅಂತ ನಾನು ಅನ್ಕೋತೀನಿ ಅದರಿಂದ ಕ್ಷೀರ ಅಂದ್ರೆ ಹಾಲು ಹಾಲ್ ಅಂದ್ರೆ ಆ ಯಾವ ಹಾಲು ಈ ಡೈರಿ ಹಾಲು ಸಿಗತ್ತಲ್ಲ ಅಥವಾ ಆ ಹಾಲು ಅಂದ್ರೆ ಆ ಹಸುವಿಂದ ಈಗ ತಾನೆ ಕರೆದಿರುವಂತಹ ಹಾಲು ಸೊ ಯಥಾ ಕ್ಷೀರಂ ವಿಕಾರ ವಿಶೇಷ ಯೋಗಾತ್ ಇದು ಬಹಳ ಮುಖ್ಯವಾದಂತಹ ಶಬ್ದ ವಿಕಾರ ವಿಶೇಷ ಯೋಗ ಒಂದು ವಿಶೇಷವಾದಂತಹ ಯೋಗದಿಂದ ವಿಕೃತಗೊಳ್ಳುತ್ತೆ ಯಾವುದು ಕ್ಷೀರ ಅಂದ್ರೆ ಹಾಲು ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಯಾವ್ದನ್ನೋ ಒಂದು ಯಾವುದೋ ಒಂದು ವಸ್ತುವನ್ನ ಅದರಲ್ಲಿ ಬೆರೆಸುವುದು ಅಂತ ಅರ್ಥ ಯೋಗ ಅಂದ್ರೆ ಕೂಡುವಿಕೆ ಅಂತ ಅರ್ಥ ಮೂಲವಾಗಿ ಯೋಗ ಎಂಬಂತ ಶಬ್ದಕ್ಕೆ ಸೇರುವುದು ಅಥವಾ ಕೂಡುವುದು ಅಂತ ಅರ್ಥ ಅದರಿಂದ ಇಲ್ಲಿ ಯೋಗ ಅಂತಂದ್ರೆ ಏನರ್ಥ ಆ ಹಾಲಿಗೆ ಏನೋ ಒಂದು ಬೆರೆಸ್ತೀರಾ ನೀವು ಯಾವುದೋ ಒಂದು ವಸ್ತುವನ್ನ ಬೆರೆಸ್ತೀರಾ ಅದರಿಂದ ಅಲ್ಲಿ ವಿಶೇಷವಾದಂತಹ ವಿಕಾರವಾಗತ್ತೆ ಹಾಲಿಗೆ ಆವಾಗ ಏನು ಉತ್ಪಾದನೆ ಆಗತ್ತೆ ದಧಿ ಸಂಜಾಯತೆ ದಧಿ ಅಂದ್ರೆ ಮೊಸರು ಮೊಸರು ಆ ಹಾಲು ಮೊಸರಾಗಿ ಪರಿವರ್ತಿತವಾಗತ್ತೆ ಅದರಿಂದ ಹಾಲಿತ್ತು ಹಾಲಿಗೆ ಯಾವುದೋ ಒಂದು ವಸ್ತುವನ್ನ ಹಾಕಿದ್ರಿ ಯಾ ಏನನ್ನ ಹಾಕಿದ್ರಿ ಅದಕ್ಕೆ ಮೊಸರನ್ನೇ ಹಾಕಬಹುದು ಅಥವಾ ಹುಣಸೆ ಹಣ್ಣನ್ನ ಹಾಕಬಹುದು ಎಷ್ಟೊಂದು ಮನೆಗಳಲ್ಲಿ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಮಾಡ್ತಾರೆ ಯಾವುದೇ ಒಂದು ಅಹ್ ಕಟು ಪದಾರ್ಥ ಅಂದ್ರೆ ಹುಳಿ ಪದಾರ್ಥ ಹಾಕಿದ್ರೆ ಹಾಲು ಕ್ರಮೇಣ ಕ್ರಮೇಣ ಮೊಸರು ಅಂತ ಹೇಳ್ತಾರೆ ಆಮ್ಲ ಹಾಕ್ತಾರೆ ಆಮ್ಲ ಸೊ ಆ ರೀತಿ ಯಾವುದೋ ಒಂದು ರೀತಿ ಯಾವುದೋ ಒಂದು ಯೋಗವನ್ನ ಅಂದ್ರೆ ಒಂದು ಅದನ್ನ ವಸ್ತುವನ್ನ ಅದರೊಳಗೆ ಬೆರೆಸಿದ್ರೆ ಹಾಲು ಮೊಸರು ಆದಂತೆ ಆದ್ರೆ ಇಲ್ಲಿ ಅದಾದ್ಮೇಲೆ ಹೇಳೋದು ಇನ್ನು ಮತ್ತಷ್ಟು ಮುಖ್ಯ ಹಿ ನ ತತಃ ಪೃಥಗಸ್ತಿ ಹೇತು ಹಿ ಅಂದ್ರೆ ನಿಶ್ಚಿತವಾಗಿಯೂ ಮೊಸರು ಹಾಲಿಂದ ಬಂದಿದೆ ಆದ್ರೆ ನ ತತಃ ಹೇತೋಹೋ ನ ಪೃಥಗಸ್ತಿ ಹೇತೋಹೋ ಅಂದ್ರೆ ಆ ಮೂಲವಾದಂತಹ ಯಾವ ಪದಾರ್ಥ ಇತ್ತು ಯಾವ ಕಾರಣದಿಂದ ಮೊಸರು ಬಂತು ಅಂದ್ರೆ ಹಾಲು ಅದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಮೊಸರು ಇಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಇಲ್ಲಿ ಯಾವಾಗ ಯಾವಾಗ ಸಂಸ್ಕೃತದಲ್ಲಿ ಯಥಾ ಅಂತ ಬರುತ್ತೆ ಅವಾಗ ತಥಾ ಎಂಬಂತ ಶಬ್ದ ಕೂಡ ಬರ್ಲೇಬೇಕು ಅಲ್ಲ ಕನ್ನಡದಲ್ಲಿ ಹೇಗೆ ಹಾಗೆ ಅಂತ ಹೇಳ್ತೀವಿ ಹಿಂಗ್ ಹಿಂದಿನಲ್ಲಿ ದೇಸೆ ವಯಸೆ ಅಂತ ಹೇಳ್ತೀವಲ್ಲ ಅದೇ ರೀತಿಯಲ್ಲಿ ಯಥ ಹೀಗಿದ ಮೇಲೆ ಯಥ ಅಂತ ಹೇಳೋದು ಸಾಮಾನ್ಯವಾಗಿ ಒಂದು ಉಪಮೆಯನ್ನ ಅಥವಾ ಒಂದು ದೃಷ್ಟಾಂತವನ್ನ ಕೊಡಬೇಕಾದ್ರೆ ಹೇಳ್ತಾರೆ ಅದರಿಂದ ಈ ರೀತಿಯಾದಂತಹ ದೃಷ್ಟಾಂತ ಕೊಟ್ಟಿದ್ದಾರೆ ಹಾಲು ಮತ್ತೆ ಮೊಸರು ಎಂಬಂತ ದೃಷ್ಟಾಂತ ಹಾಲಿಗೆ ನೀವು ಯಾವುದೋ ಒಂದು ಹುಳಿ ಪದಾರ್ಥವನ್ನ ಹಾಕಿದ್ರಿ ಮೊಸರು ಬಂತು ಆದ್ರೆ ಮೊಸರು ಸಂಪೂರ್ಣವಾಗಿ ಹಾಲಿಗಿಂತ ಭಿನ್ನವಾಗಿಲ್ಲ ಅದೇ ರೀತಿಯಲ್ಲಿ ತಥಾ ಯಹ ಶಂಭುತಾಮಪಿ ಕಾರ್ಯಾತ್ ಸಮುಪೈತಿ ಯಾರು ಕಾರ್ಯವಶದಿಂದ ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯವನ್ನ ಮಾಡೋದಕ್ಕೆ ಶಂಭುತ ಶಂಭುತ ಶಂಭುತ್ವ ಶಂಭು ಅನ್ನೋದು ಒಂದು ತತ್ವ ಆದ್ರೆ ಶಂಭು ಅನ್ನೋದು ಶಿವನಿಗೆ ಹೆಸರಾದ್ರೆ ಶಂಭುತ್ವ ಅನ್ನೋದು ಶಿವನಲ್ಲಿ ಇರ್ತಕ್ಕಂತಹ ಗುಣ ಏನಿದೆ ಅದಕ್ಕೆ ಶಂಭುತ್ವ ಆದ್ದರಿಂದ ಯಾರು ಶಂಭುತ್ವವನ್ನ ಒಂದು ವಿಶೇಷವಾದಂತಹ ಕಾರ್ಯವನ್ನ ಮಾಡೋದಕ್ಕಾಗಿ ಸಮುಪೈತಿ ಅಂದ್ರೆ ಸ್ವೀಕರಿಸುತ್ತಾನೆಯೋ ಅಂತಹ ಗೋವಿಂದನಿಗೆ ನಾನು ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ ಎಂಬಂತೆ ಈ ಶ್ಲೋಕದ ಅರ್ಥ ಸರಳವಾದಂತಹ ಶ್ಲೋಕ ಆದ್ರೆ ಇದರಲ್ಲಿ ಬಹಳ ಆಳವಾದಂತಹ ಅರ್ಥಗಳು ಬಹಳಷ್ಟು ಇವೆ ಅದನ್ನ ಇಲ್ಲಿ ನಾವು ಚರ್ಚೆ ಮಾಡೋಣ ಮೊದಲು ಇದರ ಅನುವಾದವನ್ನ ದಯವಿಟ್ಟು ಯಾರಾದ್ರೂ ಓದಿ ಹೇಗೆ ಒಂದು ವಿಶೇಷವಾದ ಯೋಗದಿಂದ ಹುಳಿ ಹುಣಸೆ ಹಣ್ಣು ಮೊಸರಾಗುತ್ತದೆಯೋ ಆದರೂ ಆ ಮೊಸರು ಅದರ ಕಾರಣವಾದ ಹಾಲಿನಿಂದ ಸ್ವತಂತ್ರ ಪದಾರ್ಥವಲ್ಲವೋ ಹಾಗೆಯೇ ಯಾರು ಕಾರ್ಯವಶವಾಗಿ ಶಂಭುತ್ವವನ್ನು ಸೇರುತ್ತಾನೆಯೋ ಆ ಆದಿಪುರುಷನಾದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಅದರಿಂದ ಈ ಶ್ಲೋಕ ಇಲ್ಲಿ ಆರಂಭದಲ್ಲಿ ಈ ದೃಷ್ಟ ಅಂತ ಏನ್ ಹೇಳ್ತಾ ಇದ್ದಾರೆ ಅದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಏಕೆಂದ್ರೆ ದೃಷ್ಟಾಂತದಿಂದಲೇ ಅವರು ನಮ್ಗೆ ಆ ವಿವರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲೆಲ್ಲಿ ದೃಷ್ಟಾಂತ ಬರುತ್ತೆ ಆ ದೃಷ್ಟಾಂತವನ್ನ ಸಂಪೂರ್ಣವಾಗಿ ಯಾವ ತತ್ವವನ್ನ ವಿವರಿಸೋದಕ್ಕೆ ಆ ದೃಷ್ಟಾಂತವನ್ನ ಉಪಯೋಗಿಸ್ತಾ ಇದ್ದಾರೆ ಆ ದೃಷ್ಟಾಂತವನ್ನ ಸಂಪೂರ್ಣವಾಗಿ ಅನ್ವಯಿಸೋದಕ್ಕಾಗೋದಿಲ್ಲ ಹೀಗಂದ್ರೆ ಏನು ಅಂತ ನಮ್ಗೆ ಕ್ರಮೇಣ ಕ್ರಮೇಣ ಗೊತ್ತಾಗತ್ತೆ ಅಂದ್ರೆ ಆ ದೃಷ್ಟಾಂತದಲ್ಲಿ ಯಾವ ಯಾವ ಅಂಶಗಳಿದೆ ಅದೆಲ್ಲ ಅಂಶಗಳನ್ನ ಆ ತತ್ವಕ್ಕೆ ಹೋಲಿಸೋದಕ್ಕಾಗೋದಿಲ್ಲ ಆದ್ರೆ ಒಂದು ಆ ಮುಖ್ಯವಾದಂತಹ ಅಂಶವನ್ನ ವಿವರಿಸೋದಕ್ಕೆ ಮಾತ್ರ ದೃಷ್ಟಾಂತವನ್ನ ಹೇಳ್ತಾರೆ ಉದಾಹರಣೆಗೆ ಇಲ್ಲಿ ಹಾಲು ಮತ್ತೆ ಮೊಸರು ಅಲ್ಲ ದಿನಾಗ್ಲೂ ಆ ತಗೊಳ್ಳುವಂತಹ ಕುಡಿಯುವಂತಹ ಅಥವಾ ತಿನ್ನುವಂತಹ ಪದಾರ್ಥಗಳು ಅಲ್ಲ ಹಾಲು ಮತ್ತೆ ಮೊಸರು ಈ ಹಾಲು ಮತ್ತೆ ಮೊಸರು ಈ ದೃಷ್ಟಾಂತದಿಂದ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಇವಾಗ ಹಾಲು ಮೊಸರು ಎರಡು ಒಂದೇನೆ ಅಂತ ಎಷ್ಟು ಜನ ಹೇಳ್ತೀರಾ ದಯವಿಟ್ಟು ನಿಮ್ಮ ಇದರಲ್ಲಿ ಕೈ ಎತ್ತಿ ಹಾಲು ಮತ್ತೆ ಮೊಸರು ಎರಡು ಒಂದೇನೆ ಅಂತ ಎಷ್ಟು ಜನ ಹೇಳ್ತೀರಾ ದಯವಿಟ್ಟು ನಿಮ್ಮ ಜೂಮ್ ನಲ್ಲಿ ಕೈ ಎತ್ತೋದಕ್ಕೆ ಆಪ್ಷನ್ ಇದೆಯಲ್ಲ ದಯವಿಟ್ಟು ಅದರಲ್ಲಿ ಕೈ ಎತ್ತಿ ಹಾಲು ಮತ್ತೆ ಮೊಸರು ಎರಡು ಒಂದೇನೆ ಅಂತ ಎಷ್ಟು ಜನ ಹೇಳ್ತೀರಾ ಯಾರು ಇಲ್ವಾ ಒಬ್ರು ಇಲ್ಲ ಒಬ್ರು ಇಲ್ವಾ ಅಥವಾ ನಿಮ್ಗೆ ಕೈ ಎತ್ತದಕ್ಕೆ ಗೊತ್ತಾಗ್ತಾ ಇಲ್ಲ ನಿಮ್ಗೆಲ್ಲರ್ಗ ಗೊತ್ತಿದೆ ಅಂತ ಅನ್ಕೋತೀನಿ ಆಯ್ತು ತೊಂದ್ರೆ ಇಲ್ಲ ಇವಾಗ ಹಾಲು ಮತ್ತೆ ಮೊಸರು ಬೇರೆ ಬೇರೆ ಪದಾರ್ಥಗಳು ಅಂತ ಎಷ್ಟು ಜನ ಹೇಳ್ತೀರಾ ದಯವಿಟ್ಟು ಕೈಯತ್ತಿ ಆ ಇದರಲ್ಲಿ ಎಷ್ಟೊಂದ್ ಜನ ಕೈಯತ್ತ ಇದ್ದಾರೆ ಅಲ್ಲಾ ಮುಂಚೆನೆ ನೀವು ಡಿಸೈಡ್ ಮಾಡ್ಕೊಂಡು ಬಂದಿರ್ಬೋದು ಇಲ್ಲ ನಾವೆಲ್ಲರೂ ವೈಷ್ಣವರು ಅದರಿಂದ ಶಿವ ಮತ್ತೆ ವಿಷ್ಣು ಬೇರೆ ಬೇರೆ ಅಂತ ತೊಂದರೆ ಇಲ್ಲ ಸೊ ಹಾಲು ಮತ್ತೆ ಮೊಸರು ಎರಡು ಬೇರೆ ಬೇರೆ ಅಂತ ಹೇಳೋರು ಇವಾಗ ಈ ಶ್ಲೋಕದಲ್ಲಿ ಏನ್ ಬಂದಿದೆ ಪದಾರ್ಥ ಯಾವ ಶಬ್ದ ಬಂದಿದೆ ನಹಿ ತತಃ ಪೃಥಗಸ್ತಿ ಹೇತೋಹೋ ಅಂದ್ರೆ ಏನು ಈಗ ತಾನೆ ನಾವ್ ಹೇಳಿದ್ವಿ ಆ ಮೂಲ ಪದಾರ್ಥಕ್ಕಿಂತ ಮೊಸರು ಭಿನ್ನ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮ ಇದಕ್ಕೇನು ಮತ್ತೆ ಅರ್ಥ ಎರಡು ಒಂದೇ ಅಂತ ಆಲ್ಮೋಸ್ಟ್ ಹೇಳ್ತಾ ಇದ್ದಾನಲ್ಲ ಬ್ರಹ್ಮ ಈಗ ತಾನೆ ಹೇಳಿದ್ರಿ ಎರಡು ಭಿನ್ನ ಅಂತ ಹೇಳಿದ್ರಿ ಮತ್ತೆ ಇದಕ್ಕೆ ಈ ಶಬ್ದಗಳಿಗೆ ಏನರ್ಥ ಯಾರಾದ್ರೂ ಹೇಳೋದಕ್ಕೆ ಬಯಸ್ತೀರಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ ಯಾರಾದ್ರು ಇಲ್ಲ ಹೇಳ್ತಾ ಇದ್ದಾನಲ್ಲ ಎರಡು ಮೂಲ ಕಾರಣವಾದಂತ ಹಾಲಿಗಿಂತ ಮೊಸರು ಭಿನ್ನ ಅಲ್ಲ ಅಂತ ಹೇಳ್ತಾ ಇದಾರೆ ಇವಾಗ ಎಷ್ಟೋ ಜನ ಕೈನ ಪ್ರಭುಜಿ ಹಾ ಹೇಳಿ ಹೇಳಿ ಸುನಂದ ಪ್ರಭುಜಿ ಹಾಲಿನಿಂದ ಮೊಸರು ಆಗುತ್ತೆ ಆದ್ರೆ ಮೊಸರಿನಿಂದ ಮತ್ತೆ ಹಾಲಾಗಲ್ವಲ್ಲ ಅದಕ್ಕೆ ಹಾಲಿನಿಂದನೇ ಮೊಸರು ಆಗಿದೆ ಒಳ್ಳೆ 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 ವಿಷಯ ಹೇಳಿದ್ರಿ ಧನ್ಯವಾದಗಳು ಮಾತಾಜಿ ಮಾಡ್ಬೋದು ಯಾರ ಬೇರೆ ಯಾರು ಹೇಳ್ತಾ ಕೃಷ್ಣ ಪ್ರಭು ಅದೇ ರೀತಿ ಇಲ್ಲಿ ಕೃಷ್ಣನಿಂದ ಶಿವ ನೆಕ್ಸ್ಟ್ ಬರ್ತಾರೆ ಆದ್ರಿಂದ ಮತ್ತೆ ಶಿವ ಕೃಷ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಹೌದು ಸೊ ಈ ವಿಷಯ ಏನ್ ಹೇಳ್ತಾ ಇದ್ದೀರಾ ಒಳ್ಳೆ ವಿಷಯ ಬಹಳ ಮುಖ್ಯವಾದಂತ ವಿಷಯ ಹಾಲಿಂದ ಮೊಸರು ಬರುತ್ತೆ ಮೊಸರಿಂದ ವಾಪಸ್ ಹಾಲ್ ಬರೋದಿಲ್ಲ ಅದೇ ರೀತಿ ಕೃಷ್ಣನಿಂದ ಅಥವಾ ವಿಷ್ಣುವಿನಿಂದ ಶಿವ ಬರ್ತಾನೆ ಶಿವನಿಂದ ವಾಪಸ್ ವಿಷ್ಣು ಬರೋದಕ್ಕೆ ಸಾಧ್ಯವಿಲ್ಲ ಅದು ಏನ್ ಮಾತ್ರ ಹೇಳುತ್ತೆ ನಾನ್ ಕೇಳ್ತಾ ಇರೋ ಪ್ರಶ್ನೆ ಸ್ವಲ್ಪ ಬೇರೆ ನೀವು ಹೇಳ್ತಾ ಇದ್ದೀರಾ ಕರೆಕ್ಟ್ ತಾನೇ ಕೃಷ್ಣ ವಿಷ್ಣು ಬೇರೆ ಅನ್ನೋದನ್ನ ಹೇಳ್ತಾ ಇದ್ದೀರಾ ಆದ್ರೆ ಇಲ್ಲಿ ಶ್ಲೋಕದಲ್ಲಿ ನಹಿ ತತಃ ಪೃಥಗಸ್ತಿ ಹೇತೋಹೋ ಆ ಹಾಲಿಗಿಂತ ಮೊಸರು ಭಿನ್ನ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಬ್ರಹ್ಮ ಭಿನ್ನತೆ ಎಂದು ಖಂಡಿತವಾಗ್ಲೂ ಇದ್ದೇ ಇದೆ ಆದ್ರೆ ಸಮಾನತೆ ಅನ್ನೋದು ಕೂಡ ಇದೆ ಸಮಾನತೆ ಅಂದ್ರೆ ಅವರಿಬ್ಬರಲ್ಲಿ ಇರ್ತಕ್ಕಂತಹ ಸಾಮ್ಯಗಳು ಅದು ಕೂಡ ಇದೆ ಅದನ್ನ ಹೇಳ್ತಾ ಇದ್ದಾನೆ ಅಲ್ಲ ಸೊ ನಿಜವಾಗ್ಲು ಏನು ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ಕೆ ಬಯಸ್ತೀರಾ ಇದ್ರ ಬಗ್ಗೆ ಸಮಾನತೆ ಅನ್ನೋದು ಕೂಡ ಇದೆ ಯಾವ ವಿಷಯದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಓಕೆ ಇದನ್ನ ಇವಾಗ ಚರ್ಚೆ ಮಾಡೋಣವಾಗಿ ಚರ್ಚೆ ಮಾಡೋಣ ಹಾ ಹೇಳಿ ಯಾರು ಅದು ಹಾಲಿನಿಂದಾನೆ ಬಂದಿದ್ರು ಎರಡು ಸ್ವಭಾವ ಬೇರೆ ಬೇರೆ ಇರುತ್ತೆ ಮತ್ತೆ ಅದು ಭಿನ್ನತೆ ಆಯ್ತು ಭಿನ್ನತೆ ಆಯ್ತು ಸಮಾನತೆ ಯಾವುದು ಅಂತ ಕೇಳ್ತಾರ ನಾನು

ಹಸುವಿನಿಂದ ಆದ್ರಿಂದ ಇದರಲ್ಲಿ ಸಮಾನತೆ ಹಸುವಿನಿಂದ ಹಾಲು ಬಂತು ಅದಕ್ಕೆ ಹಾಲು ಮೊಸರು ಹಸುವಿನ ಪ್ರಾಡಕ್ಟ್ ಅಲ್ವಾ ಮೊಸರು ಹಸುವಿನಿಂದ ಬರಲ್ಲ ಮೊಸರು ಹಸುವಿನಿಂದ ಬರಲ್ಲ ಮೊಸರು ಹಾಲಿಂದ ಬರುತ್ತೆ ಹಸುವಿನಿಂದ ಬರುತ್ತೆ ಹರೇ ಕೃಷ್ಣ ಪ್ರಭುಜಿ ಇಲ್ಲಿ ಕಾಮನ್ ಇನ್ಗ್ರೀಡಿಯಂಟ್ ಹಾಲು ಆಗುತ್ತೆ ಆದ್ರಿಂದ ಅದು ಸಮಾನತೆ ಆಗುತ್ತೆ ಧನ್ಯವಾದಗಳು ಇವಾಗ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಭಿನ್ನತೆ ಏನು ಮತ್ತು ಸಮಾನತೆ ಏನು ಅನ್ನೋದ್ರ ಬಗ್ಗೆ ಇವಾಗ ನಾವು ಚರ್ಚೆ ಮಾಡ್ತೀವಿ ಆಯ್ತಾ ಸೊ ಇಲ್ಲಿ ನೋಡ್ಬೇಕಂದ್ರೆ ನಿಜವಾಗ್ಲೂ ಶ್ಲೋಕದಲ್ಲಿ ವಿವರಿಸಬೇಕಾದ್ರೆ ಬ್ರಹ್ಮ ಭಿನ್ನತೆ ಬಗ್ಗೆ ಹೇಳ್ತಾನೆ ಇಲ್ಲ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ನ ತತಃ ಹೇತೋಹೋ ಪೃಥಗಸ್ತಿ ಹೇತು ಅಂದ್ರೆ ಯಾವ ಮೂಲವಾದಂತ ಕಾರಣ ಇದೆ ಹಾಲು ಅದಕ್ಕಿಂತ ಭಿನ್ನವಾಗಿ ಮೊಸರು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಸಮಾನತೆ ಇದೆ ಅಂತ ಹೇಳ್ತಾ ಇದ್ದಾನೆ ಯಾವ ರೀತಿಯಲ್ಲಿ ಸಮಾನತೆ ಇದೆ ಹಾಲು ಮತ್ತೆ ಮೊಸರು ಅಂತ ಕೇಳಿದ್ರೆ ಹಾಲು ಹಾಲಿಗೆ ನೀವು ಸಣ್ಣದಾದಂತ ಒಂದು ಒಂದು ಆ ಬೆರೆಸುವಿಕೆಯನ್ನ ಮಾಡ್ತೀರಾ ಅಷ್ಟೇ ಇವಾಗ ಹಾಲನ್ನ ಮೊಸರು ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಎಷ್ಟೊಂದು ಮನೆಗಳಲ್ಲಿ ಏನ್ ಮಾಡ್ತಾರೆ ಇದ್ದ ಮೊಸರನ್ನೇ ಹಾಕ್ತಾರೆ ಅಲ್ಲ ಆದ್ರೆ ಮೊಸರನ್ನ ಎಂತ ಪ್ರಮಾಣದಲ್ಲಿ ಹಾಕ್ತೀರಾ ಇವಾಗ ನೀವು ಒಂದ್ ಲೀಟರ್ ಹಾಲು ತಗೊಂಡ್ರೆ ಒಂದ್ ಲೀಟರ್ ಮೊಸರು ಹಾಕ್ತೀರಾ ಇಲ್ಲ ಒಂದ್ ಲೀಟರ್ ಹಾಲು ತಗೊಂಡ್ರೆ ಒಂದು ಸ್ಪೂನ್ ಮೊಸರು ಹಾಕಿದ್ರೆ ಸಾಕು ಒಂದೇ ಒಂದು ಸಣ್ಣ ಪ್ರಮಾಣದಲ್ಲಿ ಆ ಎಷ್ಟು ಹಾಲು ಇದೆಯೋ ಅದಕ್ಕೆ ನೀವು ಆ ಅದರ ಗಾತ್ರದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮೊಸರನ್ನ ಹಾಕ್ತೀರಾ ಆ ಸಣ್ಣ ಪ್ರಮಾಣದ ಬೆಸು ಬೆರೆಸುವಿಕೆಯಿಂದ ಆ ಸಂಪೂರ್ಣವಾದಂತಹ ಹಾಲು ಮೊಸರಾಗ್ಬಿಡ್ತದೆ ಅಲ್ಲ ಅದು ಮೊದಲನೇ ವಿಷಯ ಆದ್ರಿಂದ ಆ ಮೊಸರಿನ ಒಂದು ಕೆಮಿಕಲ್ ಕಾಂಪೋಸಿಷನ್ ಅಂತ ಹೇಳ್ಕೊಳ್ಳಿ ಅಂದ್ರೆ ಯಾವ ಯಾವ ಆ ಯಾವ ಒಂದು ಆ ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ಹೇಗೆ ಹೇಳೋದನ್ನ ಅದನ್ನ ಆ ರಸಾಯನ ಏನೋ ಗೊತ್ತಿಲ್ಲ ನಮಗೆ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ಯಾವ ಯಾವ ಮೂಲ ಪದಾರ್ಥಗಳು ಆ ಮೊಸರಲ್ಲಿದೆ ಮತ್ತೆ ಯಾವ ಮೂಲ ಪದಾರ್ಥಗಳು ಹಾಲಲ್ಲಿದೆ ಅದು ಪ್ರಾಯ ಒಂದೇನೆ ಸಂಪೂರ್ಣವಾಗಿ ಒಂದೇ ಅಂತ ಹೇಳದಕ್ಕಾಗೋದಿಲ್ಲ ಆದರೆ ಪ್ರಾಯ ಒಂದೇನೆ ಆದ್ರಿಂದ ಸಮಾನತೆ ಇದೆ ಇದು ಮೊದಲನೇ ವಿಷಯ ಬಹಳ ಮುಖ್ಯವಾದಂತಹ ವಿಷಯ ನಾವು ಭಿನ್ನತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಮಾನತೆಯನ್ನ ಅರ್ಥ ಮಾಡ್ಕೋಬೇಕು ಅಂತ ಎಲ್ಲ ಆಚಾರ್ಯರು ಇದರಲ್ಲಿ ಹೇಳ್ತಾರೆ ಏನಕ್ಕೆ ಅಂದ್ರೆ ಶಿವನಲ್ಲಿ ಮತ್ತೆ ವಿಷ್ಣುವಿನಲ್ಲಿ ಬಹಳ ಕಡಿಮೆ ವ್ಯತ್ಯಾಸ ಇದೆ ಪ್ರಾಯ ಶಿವ ವಿಷ್ಣುವೇನೆ ಅಂತ ನಾವು ಕರಿಬಹುದು ಅದರಿಂದ ಬಹಳ ಕಡಿಮೆ ವ್ಯತ್ಯಾಸ ಇರೋದ್ರಿಂದ ಮೊದಲು ಸಮಾನತೆಯನ್ನ ನೀವು ಅರ್ಥ ಮಾಡ್ಕೋತೀರಾ ಅದಾದ ಮೇಲೆ ಭಿನ್ನತೆಯನ್ನ ನಾವು ಅರ್ಥ ಮಾಡ್ಕೋತೀವಿ ಸಮಾನತೆ ಯಾವ ದೃಷ್ಟಿಯಿಂದ ಇದೆ ಈ ಹಾಲು ಮೊಸರು ಅಂತ ನೋಡಿದ್ರೆ ಪ್ರಾಯ ಮೊಸರಿನಲ್ಲಿ ಇರ್ತಕ್ಕಂತ ಎಲ್ಲ ಮೂಲವಾದಂತಹ ಪದಾರ್ಥಗಳು ಕೂಡ ಹಾಲಿನಲ್ಲಿ ಇದೆ ಅದರಿಂದ ಸಮಾನತೆ ಇದೆ ಭಿನ್ನತೆ ಯಾವ್ದ್ರಲ್ಲಿದೆ ಭಿನ್ನತೆ ಎಷ್ಟೊಂದು ವಿಷಯಗಳಲ್ಲಿ ಇದೆ ನೀವು ಒಂದು ವಿಷಯವನ್ನ ಹೇಳಿದ್ರಿ ಇವಾಗ ಹಾಲಿನಿಂದ ಮೊಸರು ಬರುತ್ತದೆಯೇ ಹೊರತು ಮೊಸರಿಂದ ವಾಪಸ್ಸು ಹಾಲು ಬರೋದಕ್ಕೆ ಸಾಧ್ಯವಿಲ್ಲ ಬಹಳ ಮುಖ್ಯವಾದಂತಹ ವಿಷಯ ಅದು ಯಾವತ್ತು ಮೊಸರನ್ನ ವಾಪಸ್ ಹಾಲು ಮಾಡೋದಕ್ಕೆ ಸಾಧ್ಯ ಇಲ್ಲ ಮೊಸರಿಂದ ನೀವು ಬೇರೆ ಏನೇನೋ ಮಾಡುವ ಮಜ್ಜಿಗೆ ಮಾಡ್ಬೋದು ಬೇಕಾದ್ರೆ ಅಥವಾ ಮೊಸರು ಮೊಸರಿಂದ ನೀವು ಬೇರೆ ಇತರ ಪದಾರ್ಥಗಳನ್ನ ತಯಾರಿಸ್ಬೋದು ಆದರೆ ಮೊಸರಿಂದ ವಾಪಸ್ ಹಾಲನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಅದು ಮೊದಲನೇ ವಿಷಯ ಎರಡನೇದು ಮತ್ತೊಂದು ಮುಖ್ಯವಾದಂತಹ ವಿಷಯ ನಾನು ಮೊದಲೇ ಹೇಳ್ತಾ ಇದ್ದೆ ಏನು ಅಂದ್ರೆ ಈ ದೃಷ್ಟಾಂತವನ್ನ ನಾವು ಅನ್ವಯ ಮಾಡಬೇಕಾದ್ರೆ ಬಹಳ ಸಾವಧಾನವಾಗಿ ಅದನ್ನ ಅನ್ವಯ ಮಾಡ್ಬೇಕು ಹೆಂಗೆ ಅಂದ್ರೆ ಈ ದೃಷ್ಟಾಂತದ ಪ್ರತಿಯೊಂದು ಅಂಶವನ್ನು ಅನ್ವಯ ಮಾಡೋದಕ್ಕೆ ಸಾಧ್ಯವಿಲ್ಲ ಹೇಗೆ ಇವಾಗ ನಾನು ಒಂದು ಆ ಮುಖ್ಯವಾದಂತ ವಿಷಯ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಗಮನವಾಗಿ ಕೇಳಿ ಇವಾಗ ಹಾಲಿಂದ ಮೊಸರು ಬಂತು ಹಾಲನ್ನ ಮೊಸರು ಮಾಡ್ಬೇಕಾದ್ರೆ ಯಾವುದೋ ಒಂದು ಅಂಶವನ್ನ ನೀವು ಸೇರಿಸ್ತೀರಾ ಅದಾದ್ಮೇಲೆ ಸಂಪೂರ್ಣವಾದಂತ ಹಾಲು ಮೊಸರಾಗತ್ತೆ ಅದಾದ್ಮೇಲೆ ಅದೇ ಪಾತ್ರೆಯಲ್ಲಿ ಮುಂಚೆ ಇದ್ದಂತ ಹಾಲು ಇರತ್ತ ಇರತ್ತ ಇಲ್ಲ ತಾನೆ ಇರೋದಿಲ್ಲ ಹಾಗೇನೆ ನೀವು ಕೃಷ್ಣ ಮತ್ತೆ ವಿಷ್ಣುವಿಗೆ ಹೇಳೋದಕ್ಕೆ ಆಗೋದಿಲ್ಲ ಅಲ್ಲ ಇದು ಬಹಳ ಮುಖ್ಯವಾದಂತ ವಿಷಯ ಇಲ್ಲಿ ನಾವು ಹೇಗೆ ದೃಷ್ಟಾಂತಗಳನ್ನ ಒಂದು ದೃಷ್ಟಿಯಿಂದ ಮಾತ್ರ ನೋಡಬೇಕು ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ ನಾವೇ ಸಿಕ್ಕಾಕೋತೀವಿ ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದಂತಹ ಉದಾಹರಣೆ ಹಾಲಿಂದ ಮೊಸರು ಮಾಡ್ತೀರಾ ಮೊಸರಾದ್ಮೇಲೆ ಹಾಲು ಉಳ್ಕೊಳ್ಳೋದಿಲ್ಲ ಅದೇ ರೀತಿ ನೀವು ಕೃಷ್ಣನಿಂದ ಶಿವ ಬರ್ತಾನೆ ಶಿವ ಆದ್ಮೇಲೆ ಕೃಷ್ಣ ಇರೋದಿಲ್ಲ ಅದು ಬಹಳ ತಪ್ಪಾದಂತಹ ಒಂದು ಆ ನೀವು ನಿಷ್ಕರ್ಷ ಕಂಕ್ಲೂಷನ್ ಅಲ್ಲ ಇದು ತಪ್ಪಾದಂತಹ ಕಂಕ್ಲೂಷನ್ ನೀವು ತೆಗಿತ ಇದ್ದೀರಾ ಈ ದೃಷ್ಟಾಂತದಿಂದ ಈ ದೃಷ್ಟಾಂತವನ್ನ ಬ್ರಹ್ಮ ಕೊಡ್ತಾ ಇರೋದು ಕೇವಲ ಒಂದೇ ಒಂದು ಅಹ್ ಸಮಾನತೆ ಒಂದು ಭಿನ್ನತೆ ಅದನ್ನ ಹೇಳೋದಕ್ಕಷ್ಟೇನೆ ಬೇರೆ ಯಾವುದಕ್ಕೂ ಈ ದೃಷ್ಟಾಂತವನ್ನ ಕೊಡ್ತಾ ಇಲ್ಲ ಅದನ್ನ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಆಯ್ತಾ ಓಕೆ ಇಲ್ಲಿ ಮುಂದಕ್ಕೆ ಯಹ ಶಂಭುತಾಮಪಿ ತಥಾ ಸಮುಪೈತಿ ಕಾರ್ಯಾತ್ ಕಾರ್ಯಾತ್ ಎಂಬಂತಹ ಶಬ್ದ ಏನಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಕೂಡ ಮತ್ತೊಂದು ಮುಖ್ಯವಾದಂತಹ ಶಬ್ದ ಕಾರ್ಯವಶವಾಗಿ ಕಾರ್ಯವಶ ಅಂದ್ರೆ ಕೃಷ್ಣನಿಗೆ ಈ ಭೌತಿಕ ದೃ ಸೃಷ್ಟಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯವನ್ನ ಮಾಡ್ಬೇಕಂತ ಇರ್ತದೆ ಅದಕ್ಕೆ ಅವನೇನ್ ಮಾಡ್ತಾನೆ ಈ ಶಂಭುತ್ವವನ್ನ ಸ್ವೀಕರಿಸ್ತಾನೆ ಅದರಿಂದ ಈ ಶಬ್ದ ಏನಿದೆ ಶಂಭುತಾಮ್ ಅದು ಕೂಡ ಬಹಳ ಮುಖ್ಯವಾದಂತಹ ಶಬ್ದ ಶಂಭುತ್ವವನ್ನ ಅವನು ಸ್ವೀಕರಿಸ್ತಾನೆ ಅದರಿಂದ ಕೃಷ್ಣನೇ ಶಂಭುವಾಗಿ ಅವನು ಬರ್ತಾನೆ ಅದು ಮತ್ತೊಂದು ಮುಖ್ಯವಾದಂತಹ ವಿಷಯ ಅಲ್ಲ ಸಮುಪೈತಿ ಸಮುಪೈತಿ ಅಂದ್ರೆ ಉಪೈತಿ ಮತ್ತೆ ಸಮುಪೈತಿ ಸಮ್ಯಕ್ ಉಪೈತಿ ಸಮುಪೈತಿ ಸಂಪೂರ್ಣವಾಗಿ ಅವನು ಈ ಶಂಭುತ್ವವನ್ನ ಸ್ವೀಕರಿಸ್ತಾನೆ ಅದರಿಂದ ಕೃಷ್ಣನೇ ಅಥವಾ ಆ ವಿಷ್ಣುವೇನೆ ಅವನು ಈ ಶಂಭುತ್ವವನ್ನ ಸ್ವೀಕರಿಸಿ ಈ ಭೌತಿಕ ಸೃಷ್ಟಿಯಲ್ಲಿ ಒಂದು ವಿಶೇಷವಾದಂತಹ ಕೆಲಸವನ್ನ ಮಾಡೋದಕ್ಕೆ ಬರ್ತಾನೆ ಯಾವುದದು ವಿಶೇಷವಾದಂತಹ ಕೆಲಸ ಅಂತ ಹೇಳಿದ್ರೆ ಅವನು ಈ ಅಹ್ ಭೌತಿಕ ಸೃಷ್ಟಿಯನ್ನ ಮಾಡಬೇಕಾದ್ರೆ ಕೃಷ್ಣ ಯಾವತ್ತು ಈ ಭೌತಿಕ ಪದಾರ್ಥಗಳ ಸಂಪರ್ಕಕ್ಕೆ ಬರೋದಿಲ್ಲ ಕೃಷ್ಣ ಇರಲಿ ವಿಷ್ಣು ಕೂಡ ಇದನ್ನ ಬಹಳ ಹಿಂದೆ ಆ ಸೃಷ್ಟಿಯ ಪ್ರಕಲ್ಪ ಏನ್ ಬರ್ತದೆ ಬ್ರಹ್ಮ ಸಂಹಿತೆ ಆರಂಭದ ಶ್ಲೋಕಗಳಲ್ಲಿ ಅದರಲ್ಲಾಗ್ಲೇ ನಾವು ಚರ್ಚೆ ಮಾಡಿದೀವಿ ಒನ್ಸತಿ ಅಲ್ಲ ಕೃಷ್ಣ ಅಥವಾ ವಿಷ್ಣು ಇಬ್ರು ಕೂಡ ಭೌತಿಕ ಪ್ರಕೃತಿಯ ಸಂಪರ್ಕಕ್ಕೆ ಬರೋದಿಲ್ಲ ಯದ್ಯಪಿ ಕೃಷ್ಣ ಈ ಸೃಷ್ಟಿಯನ್ನ ಮಾಡೋದಕ್ಕೆ ಮೂರು ಪುರುಷಾವತಾರಗಳನ್ನು ತಾಳ್ತಾನೆ ಅಲ್ಲ ಮೊದಲನೇದು ಕಾರುಣೋದಕ ಶಾಹಿ ವಿಷ್ಣು ಎರಡನೇದು ಗರ್ಭೋಧಕಶಾಹಿ ವಿಷ್ಣು ಮೂರನೇದು ಕ್ಷೀರೋದಕಶಾಹಿ ವಿಷ್ಣು ಹೀಗಿದ್ರೂ ಕೂಡ ಅವನು ಯಾವತ್ತೂ ಭೌತಿಕ ಸೃಷ್ಟಿಯ ಭೌತಿಕ ಪ್ರಕೃತಿಯ ಮೂಲಭೂತವಾದಂತಹ ಪದಾರ್ಥಗಳ ಸಂಪರ್ಕಕ್ಕೆ ಅವನು ಬರೋದಿಲ್ಲ ಅವನು ಕೇವಲ ಒಂದು ಆ ತಟಸ್ಥವಾದಂತಹ ಒಂದು ಪಾತ್ರವನ್ನ ತಾಳ್ತಾನೆ ಹಾಗಾದ್ರೆ ಈ ಭೌತಿಕ ಸೃಷ್ಟಿಯ ಆ ಸಂಪರ್ಕಕ್ಕೆ ಬರ್ದೇನೆ ಹೋದ್ರೆ ಈ ಸೃಷ್ಟಿ ಹೇಗಾಗ್ತದೆ ಅದಕ್ಕೇನೆ ಈ ಸೃಷ್ಟಿಯ ಪರಿಪಾಲನೆ ಮಾಡೋದಕ್ಕೆ ಸೃಷ್ಟಿಯನ್ನ ಮಾಡೋದಕ್ಕೆ ಕೂಡ ಸೃಷ್ಟಿ ಮೊದಲನೇ ಸೃಷ್ಟಿಯನ್ನ ಮಾಡೋದಕ್ಕೆ ಕೃಷ್ಣ ಏನ್ ಮಾಡ್ತಾನೆ ಶಂಭುತ್ವವನ್ನ ಸ್ವೀಕರಿಸ್ತಾನೆ ಅಂದ್ರೆ ಕೃಷ್ಣನೇ ಶಂಭುವಾಗಿ ಅಥವಾ ಶಿವನಾಗಿ ಬರ್ತಾನೆ ಅಲ್ಲ ಈ ಎಲ್ಲಾ ಸಮಸ್ತವಾದಂತಹ ಜೀವಿಗಳು ಯಾರಿದ್ದಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಯಾವ ಯಾವ ಜೀವರಾಶಿಗಳು ಇದ್ದಾರೆ ಈ ಅನಂತ ಬ್ರಹ್ಮಾಂಡಗಳಲ್ಲಿ ಈ ಭೌತಿಕ ಸೃಷ್ಟಿಯಲ್ಲಿ ಆ ಎಲ್ಲರ ಆ ಎಲ್ಲಾ ಜೀವಿಗಳ ಆ ಶರೀರವನ್ನ ಅದು ಸೂಕ್ಷ್ಮ ಶರೀರವಾಗಿರ್ಬೋದು ಅಥವಾ ಸ್ಥೂಲ ಶರೀರವಾಗಿರ್ಬೋದು ಅದನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ತಾಯಿ ದುರ್ಗೆ ಕೊಟ್ಟಿದ್ದಾಳೆ ಯಾಕೆಂದ್ರೆ ತಾಯಿಯೇ ಬಹಿರಂಗ ಶಕ್ತಿ ಅಲ್ಲ ಬಹಿರಂಗ ಶಕ್ತಿಯಿಂದಲೇ ಇದೆಲ್ಲಾ ಆ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಬರ್ತಾ ಇರತಕ್ಕಂತಹದ್ದು ಆ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಅನ್ನೋದು ಬಹಿರಂಗ ಶಕ್ತಿ ಆದಂತಹ ದುರ್ಗೆಯಿಂದ ಬರ್ತಾ ಇರ್ಬೇಕಾದ್ರೆ ಆ ದುರ್ಗೆ ಅನ್ನೋಳು ಎಲ್ಲರ ಈ ಜೀವ ರಾಶಿಗಳ ತಾಯಿ ಆಗ್ತಾಳೆ ಆದರೆ ಆ ತಾಯಿಯ ಜೊತೆಗೆ ಯಾರಾದ್ರೂ ಸಂಪರ್ಕ ಬಂದ್ರೆ ಮಾತ್ರ ಈ ಸೃಷ್ಟಿ ಅನ್ನೋದು ಆಗೋದು ಅಲ್ಲ ತಾಯಿ ಇರ್ಬೋದು ಆದ್ರೆ ತಂದೆ ತಾಯಿಯ ಗರ್ಭದಲ್ಲಿ ಆ ಒಂದು ಬೀಜವನ್ನ ಬಿತ್ತಿದರೆ ಮಾತ್ರ ಆ ಮಗುವಿನ ಮಗುವಿನ ಜನ್ಮವಾಗ್ತದೆ ಇಲ್ಲ ಆದ್ರೆ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಆ ಕೆಲಸವನ್ನ ಯಾರು ಮಾಡ್ತಾರೆ ಅಂದ್ರೆ ಶಂಭು ಮಾಡ್ತಾನೆ ಅಲ್ಲ ಆದ್ರೆ ಕೃಷ್ಣ ಯಾವತ್ತು ಈ ಭೌತಿಕ ಸೃಷ್ಟಿಯ ಸಂಪರ್ಕಕ್ಕೆ ಬರುವುದಿಲ್ಲ ಅದರಿಂದ ಕೃಷ್ಣ ಶಂಭು ಆಗಿ ಬಂದಾಗ ಶಂಭು ಏನ್ ಮಾಡ್ತಾನೆ ಅಂದ್ರೆ ಈ ಅಹ್ ದುರ್ಗೆಯ ಜೊತೆಗೆ ಸಂಪರ್ಕದಲ್ಲಿ ಬಂದಾಗ ಈ ಭೌತಿಕ ಸೃಷ್ಟಿ ಅನ್ನೋದು ಆ ಬರುತ್ತದೆ ಅದು ಒಂದು ಬಹಳ ಮುಖ್ಯವಾದಂತಹ ವಿಷಯ ಆಯ್ತಾ ಸೊ ಈ ದೃಷ್ಟಾಂತದಿಂದ ನಾವು ಒಂದು ಸಮಾನತೆ ಒಂದು ಭಿನ್ನತೆ ಅಷ್ಟೇ ಬೇರೆ ಏನಿಲ್ಲ ಬೇರೆ ಭಿನ್ನತೆಗಳಿಗೆ ಬೇರೆ ಎಷ್ಟೊಂದು ಇರ್ಬೋದು ಆದ್ರೆ ನಮ್ಮ ಸಿದ್ಧಾಂತಗೆ ಅದು ಹೊಂದೋದಿಲ್ಲ ಆದ್ರಿಂದ ಅದನ್ನ ನಾವು ತೆಗೆಯೋದಿಲ್ಲ ಸೊ ಅದೇ ರೀತಿಯಲ್ಲಿ ಭಾಗವತದಲ್ಲಿ ಬರತಕ್ಕಂತಹ ಬೇರೆ ಎಲ್ಲಾ ದೃಷ್ಟಾಂತಗಳು ಕೂಡ ನಾವು ಅನ್ವಯ ಮಾಡ್ತೀವಿ ಅಲ್ಲ ಎಷ್ಟೊಂದು ಕಡೆಯಲ್ಲಿ ಭಾಗವತದಲ್ಲಿ ಕೃಷ್ಣನ ಬೇರೆ ಬೇರೆ ಅಂಗಗಳನ್ನ ಕಮಲದ ಹೂವಿಗೆ ಅಂದ್ರೆ ತಾವರೆಯ ಹೂವಿಗೆ ಹೋಲಿಸಲಾಗ್ತದೆ ಅಲ್ಲ ನಮ ಪಂಕಜ ನಾಭಾಯ ನಮ ಪಂಕಜ ಮಾಲಿನೇ ನಮಸ್ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೆ ಅಂತ ಕುಂತಿ ಮಹಾರಾಣಿ ಹೇಳ್ತಾಳೆ ಈ ಪಂಕಜ ಪಂಕಜ ಅಂದ್ರೆ ಈ ಪಂಕದಿಂದ ಪಂಕ ಅಂದ್ರೆ ಏನು ಈ ಮರಳಿನಿಂದ ಬರುವಂತಹ ಒಂದು ಸುಂದರವಾದಂತಹ ಹೂವು ನಮ್ಮ ಕಮಲ ಅಥವಾ ತಾವರೆ ಆದರೆ ತಾವರೆಯನ್ನ ಸಂಪೂರ್ಣವಾಗಿ ಕೃಷ್ಣನಿಗೆ ಹೋಲಿಸೋದಕ್ಕಾಗೋದಿಲ್ಲ ಹಾಗಂದ್ರೆ ಏನರ್ಥ ತಾವರೆ ಅನ್ನೋದು ಭೌತಿಕ ಪದಾರ್ಥ ಎಷ್ಟೇ ಆದ್ರೂ ಕೂಡ ಅಲ್ಲ ಸೊ ಭೌತಿಕ ಪದಾರ್ಥಗಳನ್ನ ಕೃಷ್ಣನ ಸಚ್ಚಿದಾನಂದ ಶರೀರಕ್ಕೆ ಹೇಗ್ತಾನೆ ಹೋಲಿಸೋದಕ್ ಸಾಧ್ಯ ಅದು ಸಾಧ್ಯವಿಲ್ಲ ಯಾಕೆಂದ್ರೆ ಕೃಷ್ಣನ ಶರೀರದ ಮೈಕಾಂತಿ ಕೃಷ್ಣನ ಶರೀರದ ಆ ಒಂದು ಸೌಂದರ್ಯ ಏನಿದೆ ಭೌತಿಕ ಪದಾರ್ಥಗಳಿಗೆ ಹೋಲಿಸಿ ನೋಡಿದರೆ ಬಹಳ ಅದು ಅಹ್ ಅಲೌಕಿಕವಾದಂತಹದ್ದು ಅಲ್ಲ ಅದಕ್ಕೆ ನಾವು ಹೋಲಿಸೋದಕ್ ಸಾಧ್ಯನೇ ಇಲ್ಲ ಆದ್ರೂ ಕೂಡ ಅದನ್ನ ಹೋಲಿಸ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ನಾವು ಕಾಣುವಂತೆ ಬಹಳ ಸುಂದರವಾಗಿರ್ತಕ್ಕಂತ ಹೂವು ಯಾವುದು ಅಂದ್ರೆ ತಾವರೆ ಆದ್ರಿಂದ ಆ ತಾವರೆಗೆ ಹೋಲಿಸಿ ಹೇಳಿದ್ರೆ ನಮ್ಮ ಭೌತಿಕ ಬುದ್ಧಿಗೆ ಬುದ್ಧಿ ಶಕ್ತಿಗೆ ಅದು ಎಟುಕಿಸ್ತದೆ ಮತ್ತೆ ಆ ನಮ್ಮ ಭೌತಿಕ ಶಕ್ತಿಗೆ ಬುದ್ಧಿಶಕ್ತಿಗೆ ಅದು ಅರ್ಥ ಆಗ್ತದೆ ಅಂತ ಒಂದೇ ಒಂದು ದೃಷ್ಟಿಯಿಂದ ಮಾತ್ರ ಆದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಆ ತಾವರೆಯನ್ನ ಕೃಷ್ಣನ ಮೈಕಾಂತಿಗೆ ಕೃಷ್ಣ ಬೇರೆ ಬೇರೆ ಶಾರೀರಿಕ ಅಂಗಗಳಿಗೆ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡ್ತೀವಿ ಈ ದೃಷ್ಟಾಂತ ಇರೋದು ಕೇವಲ ಒಂದು ಸಮಾನತೆ ಒಂದು ಭಿನ್ನತೆ ಹೇಳೋದಕ್ಕೆ ಮಾತ್ರ ಬೇರೆ ಯಾವುದೇ ಅಪಾರ್ಥಗಳನ್ನ ಈ ದೃಷ್ಟಾಂತದಿಂದ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ ಆಯ್ತಾ ಸೊ ಇವಾಗ ಈ ವ್ಯಾಖ್ಯಾನಗಳಿಗೆ ಹೋಗೋಣ ಬಹಳಷ್ಟು ವ್ಯಾಖ್ಯಾನಗಳು ಈ ಶ್ಲೋಕದ ಮೇಲೆ ಇದೆ ಆರಂಭದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ವ್ಯಾಖ್ಯಾನ ಇದೆ ಅದನ್ನ ಸ್ವಲ್ಪ ಮಟ್ಟಕ್ಕೆ ನಾವು ಇವಾಗ ಓದೋಣ ಸೊ ಇಲ್ಲಿ ಹೇಳ್ತಾರೆ ಶ್ಲೋಕದಲ್ಲಿ ಈ ಶ್ಲೋಕದಲ್ಲಿ ಶಂಭುವಿನ ವಾಸ್ತವ ತತ್ವವನ್ನು ವಿವರಿಸಲಾಗಿದೆ ಶಂಭು ಕೃಷ್ಣನಿಗೆ ಸ್ವತಂತ್ರನಾದ ತತ್ವನಲ್ಲ ಶಂಭು ಸ್ವತಂತ್ರನೆಂದು ತಿಳಿದುಕೊಳ್ಳುವರು ಭಗವಂತನ ಮೇಲೆ ತೀವ್ರ ಅಪರಾಧವನ್ನ ಎಸಗುತ್ತಾರೆ ಸೊ ಈ ಶಂಭು ತತ್ವವನ್ನು ವಿವರಿಸಬೇಕಾದ್ರೆ ಅಥವಾ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬಹಳ ಸಾವಧಾನವಾಗಿ ಇರಬೇಕು ಏಕೆಂದ್ರೆ ಇಲ್ಲಿ ಸಮಾನತೆಯನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿದರೆ ಶಿವ ಮತ್ತೆ ವಿಷ್ಣು ಇಬ್ಬರು ಒಬ್ರೇನೆ ಶಿವ ಸ್ವತಂತ್ರ ಹೇಗೆ ಕೃಷ್ಣ ಸ್ವತಂತ್ರನಾಗಿದ್ದಾನೆ ಅದೇ ರೀತಿ ಶಿವ ಕೂಡ ಸ್ವತಂತ್ರ ಅಂತ ಹೇಳಿದ್ರೆ ಅದು ನೀವು ಶಿವನ ಮೇಲೆ ಅಪರಾಧ ಮಾಡ್ತೀರಾ ಮತ್ತೆ ಕೃಷ್ಣನ ಮೇಲೆ ಕೂಡ ಅಥವಾ ವಿಷ್ಣುವಿನ ಮೇಲೆ ಕೂಡ ಅಪರಾಧ ಮಾಡಿದಂತೆ ಆಗ್ತದೆ ಅದೇ ಸಮಯದಲ್ಲಿ ಅದಕ್ಕೆ ವಿರುದ್ಧವಾಗಿ ಶಿವ ಶಿವ ಸಂಪೂರ್ಣವಾಗಿ ಭಿನ್ನ ಸಂಪೂರ್ಣವಾಗಿ ಭಿನ್ನ ಅಂದ್ರೆ ಏನು ಶಿವನಿಗೂ ವಿಷ್ಣುವಿಗೂ ಆ ಸಂಪೂರ್ಣವಾದಂತೆ ಭೇದವಿದೆ ಅಂತ ಹೇಳಿದ್ರೆ ಆವಾಗ ಕೂಡ ನೀವು ಅಪರಾಧವನ್ನ ಮಾಡ್ತೀರಾ ಅದರಿಂದ ಸ್ವಲ್ಪ ಬಹಳ ಸಾವಧಾನತೆಯಿಂದ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹಳ ಸಾವಧಾನವಾಗಿ ನಾವು ಶಿವನನ್ನ ನಾವು ಆ ಶಿವನನ್ನ ಪೂಜಿಸಬೇಕು ಶಂಭುವಿನ ಈಶ್ವರತ್ವವು ಶ್ರೀ ಕೃಷ್ಣನ ಈಶ್ವರತ್ವದ ಅಧೀನ ಇದು ಮುಖ್ಯವಾದಂತಹ ವಿಷಯ ಶಂಭುವಿನ ಈಶ್ವರತ್ವ ಅನ್ನೋದೇನಿದೆ ಈಶ್ವರ ಅಂದ್ರೆ ಏನು ಆ ಶಬ್ದದ ಅರ್ಥ ಏನು ಯಾರು ನಿಯಂತ್ರಕರಾಗಿರ್ತಾರೆ ಅವರಿಗೆ ಈಶ್ವರ ಅಂತ ಹೇಳ್ತೀವಿ ಅದರಿಂದ ಶಂಭುವಿನ ಪರಮ ಈಶ್ವರತ್ವ ಏನಿದೆ ಅದು ಶ್ರೀ ಕೃಷ್ಣನ ಈಶ್ವರತ್ವದ ಅಧೀನ ಅಂದ್ರೆ ಶ್ರೀ ಕೃಷ್ಣನ ಕೆಳಗಡೆನೆ ಶಂಭು ಅನ್ನೋನು ಅಥವಾ ಶಿವ ಅನ್ನೋನು ಬರ್ತಾನೆ ಆದ್ದರಿಂದ ಅವರಿಬ್ಬರು ಅವರಿಬ್ಬರದು ಅಭೇದ ತತ್ವ ಅಲ್ಲ ಆ ಅಭೇದದ ಲಕ್ಷಣವೇನೆಂದರೆ ಹೇಗೆ ಹಾಲು ಹುಣಸೆಹಣ್ಣು ಮುಂತಾದ ವಿಶೇಷ ಯೋಗದಿಂದ ಮೊಸರಾಗುತ್ತದೆಯೋ ಹಾಗೆಯೇ ವಿಕಾರ ವಿಶೇಷವಾದ ಯೋಗದಿಂದ ಈಶ್ವರನು ಒಂದು ಭಿನ್ನ ಸ್ವರೂಪವನ್ನು ಪಡೆದರೂ ಅವನು ಪರತಂತ್ರನೇ ಅಲ್ಲ ಹೇಗೆ ಹಾಲಿಗೆ ನೀವು ಯಾವುದೋ ಒಂದು ಪದಾರ್ಥವನ್ನ ಹಾಕಿ ಮೊಸರ ಮಾಡ್ತೀರಾ ಆ ಮೊಸರಿನ ಲಕ್ಷಣವೇ ಬೇರೆ ಇದೆ ಹಾಲಿನ ಲಕ್ಷಣವೇ ಬೇರೆ ಇದೆ ಪ್ರರೂಪಾದ್ರೆ ಹೇಳ್ತಾರೆ ಎಷ್ಟೊಂದ್ಸತಿ ಆ ನಮ್ಮ ಹೊಟ್ಟೆಯಲ್ಲಿ ಸಮಸ್ಯೆ ಬರ್ತದೆ ಯಾವ್ದ್ರಿಂದ ಹಾಲಿನ ಕಾರಣದಿಂದ ಬರುತ್ತದೆ ಆದ್ರೆ ಆ ಹಾಲಿನ ಕಾರಣದಿಂದ ಬಂದಂತಹ ಸಮಸ್ಯೆಗೆ ಏನು ಪರಿಹಾರ ಆಗ್ತದೆ ಅಂದ್ರೆ ಆ ಹಾಲಿನ ಮತ್ತೊಂದು ವಿಕಾರ ಯಾವುದದು ಮೊಸರು ಅದರಿಂದ ಯಾರಿಗೆ ಸ್ವಲ್ಪ ಲೂಸ್ ಮೋಷನ್ ಎಲ್ಲ ಇರುತ್ತೆ ನಾವು ನೋಡ್ತೀವಿ ಮೊಸರನ್ನ ತಗೊಂಡ್ರೆ ತಕ್ಷಣ ಗುಣ ಆಗ್ಬಿಡ್ತದೆ ಆದ್ರೆ ಅಂಥವ್ರು ಹಾಲನ್ನು ತಗೊಂಡ್ರೆ ಅದಿನ್ನೂ ಜಾಸ್ತಿ ಆಗ್ಬಿಡ್ತದೆ ಅಲ್ಲ ಹೇಗೆ ಅಂದ್ರೆ ಹಾಲಿಗೂ ಮೊಸರಿಗೂ ಇರ್ತಕ್ಕಂತಹ ಲಕ್ಷಣ ಬೇರೆ ಇದೆ ಹಾಲಿನಲ್ಲಿ ಇರ್ತಕ್ಕಂಥ ಲಕ್ಷಣವೇ ಬೇರೆ ಮೊಸರಿನಲ್ಲಿ ಇರ್ತಕ್ಕಂತ ಲಕ್ಷಣವೇ ಬೇರೆ ಅಲ್ಲ ಆ ದೃಷ್ಟಿಯಿಂದ ನೀವು ಭೇದ ಇದೆ ಅಂತ ನೋಡ್ಬೋದು ಅಲ್ಲ ಆದ್ರೆ ಅಭೇದ ಕೂಡ ಇದೆ ಹೇಗೆ ಅಂತ ಹೇಳಿದ್ರೆ ಎರಡರಲ್ಲೂ ಇರ್ತಕ್ಕಂತ ಮೂಲಭೂತವಾದಂತಹ ಪದಾರ್ಥಗಳು ಒಂದೇ ಇದೆ ಅಲ್ಲ ಅದರಿಂದ ಹಾಲು ಪ್ರಾಯ ಅಥವಾ ಮೊಸರು ಪ್ರಾಯ ಹಾಲು ಅಂತ ಕೂಡ ಹೇಳ್ಬೋದು ನೀವು ಅಲ್ಲ ಇಲ್ಲಿ ಇಲ್ಲಿ ಬಳಸಿರುವ ಶಬ್ದ ಪೃಥಕ್ ರೂಪ ಶಿವನ ಸ್ವರೂಪದ ಸ್ವಾತಂತ್ರ್ಯವನ್ನು ಹೇಳುವುದಕ್ಕಲ್ಲ ಇಲ್ಲಿ ನಾವು ನೋಡಿದ್ವಿ ಪೃಥಕ್ ಪೃಥಕ್ ಅಂದ್ರೆ ಏನು ಬೇರೆ ಅಂತ ಅರ್ಥ ಅದರಿಂದ ಪೃಥಕ್ ಎಂಬಂತಹ ಶಬ್ದ ಇಲ್ಲಿ ಏನ್ ಬಳಸಿದ್ದಾರೆ ಅದರಿಂದ ನಾವು ಯಾವುದನ್ನ ನಾವು ತಿಳಿದುಕೊಳ್ಳಬಾರದು ಅಂತ ಹೇಳಿದ್ರೆ ಶಿವ ಸಂಪೂರ್ಣವಾಗಿ ಕೃಷ್ಣನಿಗಿಂತ ಸ್ವತಂತ್ರ ಎಂಬುದಾಗಿ ಹೇಳುವುದಕ್ಕೆ ಅಲ್ಲ ಈ ವಿಶೇಷ ವಿಕಾರವೇ ಜ್ಯೋತಿರ್ಮಯ ಶಂಭುಲಿಂಗ ರೂಪಿಯಾದ ಸದಾಶಿವ ಹಾಗೂ ಈ ಸದಾಶಿವನಿಂದಲೇ ರುದ್ರ ಪ್ರಕಟನಾಗುತ್ತಾನೆ ಸೊ ಇಲ್ಲಿ ಮತ್ತೊಂದು ವಿಷಯ ಶಂಭುತ್ವವನ್ನ ಏನು ಕೃಷ್ಣ ಸ್ವೀಕರಿಸ್ತಾನೆ ಅದು ಯಾವ ರೂಪವನ್ನ ತಾಳ್ತಾನೆ ಅಂದ್ರೆ ಸದಾಶಿವನ ರೂಪ ಸದಾಶಿವ ಅನ್ನೋನು ಅವನದ ಅವನದೇ ಆದಂತಹ ಮತ್ತೊಂದು ತತ್ವವಿದೆ ಆದ್ರೆ ಈ ಲೋಕದಲ್ಲಿ ಬರತಕ್ಕಂತಹ ರುದ್ರ ಅನ್ನೋನು ಜೀವ ತತ್ವ ಆ ರುದ್ರ ಅನ್ನೋನು ಸದಾಶಿವನ ಮತ್ತೊಂದು ಆ ಮತ್ತೊಂದು ರೂಪ ಮತ್ತೊಂದು ಅವತಾರ ಅಂತ ಕೂಡ ನಾವು ಹೇಳಬಹುದು ಅಲ್ಲ ಸೊ ಸಾಮಾನ್ಯವಾಗಿ ನಾವು ತತ್ವಗಳನ್ನ ವಿವರಿಸಬೇಕಾದ್ರೆ ಮೂರು ತತ್ವಗಳ ಬಗ್ಗೆ ಹೇಳ್ತೀವಿ ತತ್ವ ಜೀವತತ್ವ ಜೀವತತ್ವ ಅಂದ್ರೆ ನಾವೆಲ್ಲರೂ ಜೀವಿಗಳು ಬರು ಬರುವಂತಹ ತತ್ವ ಅದಾದ ಮೇಲೆ ಬರುವಂತಹದ್ದು ಮುಖ್ಯವಾದಂತಹ ತತ್ವ ಅಂದ್ರೆ ವಿಷ್ಣು ತತ್ವ ಸಮಸ್ತವಾಗಿರ್ತಕ್ಕಂಥ ಎಲ್ಲ ವಿಷ್ಣುವಿನ ಅವತಾರಗಳು ಆ ಮತ್ತೆ ಮೂಲ ವಿಷ್ಣುವಾದಂತಹ ಕೃಷ್ಣ ಇವರೆಲ್ಲರೂ ಕೂಡ ವಿಷ್ಣು ತತ್ವದಲ್ಲಿ ಬರ್ತಾರೆ ಒಂದು ವಿಷ್ಣು ತತ್ವವಾದರೆ ಮತ್ತೊಂದು ಜೀವ ತತ್ವ ಇವಾಗ ಶಿವ ಈ ಎರಡರಲ್ಲಿ ಯಾವ್ದ್ರಲ್ಲಿ ಬರ್ತಾರೆ ಯಾರಾದ್ರೂ ಹೇಳ್ತೀರಾ ವಿಷ್ಣು ತತ್ವದಲ್ಲಿ ಬರ್ತಾನ ಅಥವಾ ಜೀವ ತತ್ವದಲ್ಲಿ ಬರ್ತಾನ ಶಂಭು ಈಗ ತಾನೆ ನಾವು ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಸೊ ಶಿವ ಯಾವ್ದ್ರಲ್ಲಿ ಬರ್ತಾನೆ ಜೀವದತ್ವ ಅಥವಾ ಜನ ಜೀವದತ್ವ ಅಂತ ಹೇಳ್ತೀರಾ ಕೈ ಎತ್ತಿ ದಯವಿಟ್ಟು ಯಾರು ಹೇಳಿದ್ರಲ್ಲ ಹಾ ಓಕೆ ಒಬ್ರು ಎತ್ತ ಇದ್ದಾರೆ ಎಷ್ಟ್ ಜನ ವಿಷ್ಣು ತತ್ವ ಅಂತ ಹೇಳ್ತೀರಾ ಹ ಇನ್ನೊಬ್ರು ಕೈ ಎತ್ತಿದ್ದಾರೆ ಓಕೆ ಹಾಗಾದ್ರೆ ಜೀವತತ್ವ ಅಂತ ಹೇಳಿದ್ರಲ್ಲ ದಯವಿಟ್ಟು ಏನಕ್ಕೆ ಅಂತ ಹೇಳ್ತೀರಾ ಯಾರು ಹೇಳಿದ್ರು ಜೀವತತ್ವ ಅಂತ ದಯವಿಟ್ಟು ಹೇಳಿ ಜೀವತತ್ವ ಏನಕ್ಕೆ ಯಾರು ಹೇಳಿದ್ದು ಭಾನು ಕುಮಾರಿ ಹೇಳಿದ್ದು ಜೀವತತ್ವ ಅಂತ ಹಾ ಏನಕ್ಕೆ ಅಂತ ಹೇಳ್ತೀರಾ ಓಕೆ ತೊಂದರೆ ಇಲ್ಲ ವಿಷ್ಣು ತತ್ವ ಅಂತ ಯಾರು ಹೇಳಿದ್ರಲ್ಲ ಏನಕ್ಕೆ ಅಂತ ಹೇಳ್ತೀರಾ ಆ ಮಹಾಪ್ರಭು ಮಾಪೃಭು ಆ ನಾರಾಯಣ ಇವರೆಲ್ಲ ಬರ್ತಾರೆ ಆ ಜೀವತತ್ವ ಅಂದ್ರೆ ಅದ್ವೈತಾಚಾರ್ಯ ಇವ್ರೆಲ್ಲಾ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಓಕೆ 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 ಆಯ್ತು ಧನ್ಯವಾದಗಳು ಅದ್ವೈತಾಚಾರ್ಯಾರು ಮತ್ತೆ ಚೇತನ್ಯ ಮಹಪ್ರಭು ಅಂತ ನೀವು ಹೇಳಿದ್ರಿ ಆಯ್ತು ಧನ್ಯವಾದಗಳು ಇನ್ನೊಬ್ರು ವಿಷ್ಣು ತತ್ವ ಅಂತ ಯಾರು ಹೇಳಿದ್ರಲ್ಲ ನೀವ್ ಏನಕ್ಕೆ ಅಂತ ಹೇಳ್ತೀರಾ ಶಿವ ವಿಷ್ಣು ತತ್ವ ಅಂತ ಯಾರು ಹೇಳಿದ್ರಿ ಏನಕ್ಕೆ ಹರೇ ಕೃಷ್ಣ ಪ್ರಭುಜಿ ಯಾಕಂದ್ರೆ ವಿಷ್ಣುವಿನ ಅಂಶವೇ ಎಲ್ಲ ಜೀವ ತತ್ವ ಸೊ ವಿಷ್ಣುವಿನ ಅಂಶ ಎಲ್ಲರೂ ಕೂಡ ಅದರಿಂದ ವಿಷ್ಣುವಿಂದ ಶಿವ ಕೂಡ ಬಂದಿರೋದ್ರಿಂದ ವಿಷ್ಣು ತತ್ವ ಹಾಗಾದ್ರೆ ವಿಷ್ಣುವಿಂದ ನಾವೆಲ್ಲರೂ ಕೂಡ ಬಂದಿದೀವಿ ಅಲ್ಲ ನಾವೆಲ್ಲರೂ ಜೀವ ತತ್ವನೇ ನಾವೆಲ್ಲರೂ ವಿಷ್ಣುವಿನ ಅಂಶನೇನೆ ಹಾಗಾದ್ರೆ ನಾವು ಕೂಡ ವಿಷ್ಣು ತತ್ವ ಆಗುವುದಲ್ಲ ನಾವೇನಕ್ಕೆ ವಿಷ್ಣು ತತ್ವ ಅಲ್ಲ ಅಲ್ಲ ಆ ರೀತಿ ಪ್ರಶ್ನೆ ಬರ್ತದೆ ತೊಂದ್ರೆ ಇಲ್ಲ ಸೊ ಇಲ್ಲಿ ವಿವರಿಸಬೇಕಾದ್ರೆ ಶಿವ ಅವನ ಸ್ಥಾನವನ್ನ ವಿವರಿಸಬೇಕಾದ್ರೆ ಅವನ ಸ್ಥಾನ ನಿಜವಾಗ್ಲೂ ಜೀವ ತತ್ವವೂ ಅಲ್ಲ ಮತ್ತೆ ವಿಷ್ಣು ತತ್ವವೂ ಅಲ್ಲ ಏಕೆಂದ್ರೆ ವಿಷ್ಣು ತತ್ವ ಆಗ್ಬಿಟ್ರೆ ಅವನಿಗೂ ವಿಷ್ಣುಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸನೇ ಇಲ್ಲ ಅದರಿಂದ ಅವನನ್ನ ಏನಕ್ಕೆ ನಾವು ಮತ್ತೆ ಕೃಷ್ಣನ ಅವತಾರ ಅಂತ ಕರೆಯೋದಿಲ್ಲ ಅವನ ವಿಶೇಷವಾದಂತಹ ಸ್ಥಾನ ಏನಿದೆ ಅದು ವಿಷ್ಣುವಿನ ಸ್ಥಾನಕ್ಕೆ ಆಗ್ಬಿಟ್ರೆ ಆವಾಗ ಇಬ್ಬರಿಗೂ ಯಾವುದೇ ರೀತಿಯಾದ ವ್ಯತ್ಯಾಸನೇ ಇರೋದಿಲ್ಲ ಅಲ್ಲ ಅದರಿಂದ ವಿಷ್ಣು ತತ್ವ ಆಗೋದಕ್ಕೆ ಸಾಧ್ಯ ಇಲ್ಲ ಜೀವ ತತ್ವ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಶಿವ ಅನ್ನೋನು ಪ್ರಾಯ ವಿಷ್ಣು ಅಂತ ಕರಿತೀವಿ ಅಲ್ಲ ಅದರಿಂದ ಶಿವನಿಗೂ ಜೀವರಿ ಜೀವ ರಾಶಿಗಳಿಗೂ ಬಹಳ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಆದ್ರಿಂದ ಈ ಶಂಭು ಅನ್ನೋದೇನಿದೆ ಶಂಭುತ್ವ ಅಂತ ಏನ್ ಸ್ವೀಕರಿಸ್ತಾನೆ ಕೃಷ್ಣ ಆ ಶಂಭುತ್ವಕ್ಕೆ ಪ್ರತ್ಯೇಕವಾದಂತಹ ಒಂದು ತತ್ವ ಇದೆ ಅದಕ್ಕೆ ಶಂಭು ತತ್ವ ಅಂತ ಕರಿತೀವಿ ಅದರಿಂದ ಒಟ್ಟು ನಮ್ಮ ವೈದಿಕ ವಾಂಗ್ಮಯದಲ್ಲಿ ಸಾಮಾನ್ಯವಾಗಿ ನಾಲ್ಕು ತತ್ವಗಳನ್ನ ವಿವರಿಸ್ತಾರೆ ಮೊದಲನೇದು ಜೀವತತ್ವ ಎರಡನೇದು ಆ ವಿಷ್ಣು ತತ್ವ ಇವರಿಬ್ಬರ ಮಧ್ಯದಲ್ಲಿ ತತ್ವ ಮತ್ತೆ ನಾಲ್ಕನೇದು ಶಕ್ತಿ ತತ್ವ ಅಲ್ಲ ಶಕ್ತಿ ತತ್ವ ಅಂದ್ರೆ ಮೂಲ ಶಕ್ತಿ ಆದರೆ ನಮ್ಮ ಶ್ರೀಮತಿ ರಾಧಾರಾಣಿ ಮತ್ತೆ ಭೌತಿಕ ಆ ಸೃಷ್ಟಿಯಲ್ಲಿ ಕೆಲಸ ಮಾಡತಕ್ಕಂತಹದ್ದು ಆ ನಮ್ಮ ಮಹಾಮಾಯೆ ಅಥವಾ ಬಹಿರಂಗ ಶಕ್ತಿಯಾದಂತಹ ದುರ್ಗೆ ಅಲ್ಲ ಇದು ಶಕ್ತಿ ತತ್ವ ಶಕ್ತಿ ತತ್ವದ ಬಗ್ಗೆ ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ವಿ ಅಲ್ಲ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೆ ವಯಸ್ಸ ಭುವನಾನಿ ವಿಭಕ್ತಿ ದುರ್ಗಾ ಆ ಶ್ಲೋಕದಲ್ಲಿ ಶಕ್ತಿ ತತ್ವದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ ಸೊ ಇಲ್ಲಿ ಶಂಭು ಅನ್ನೋದೇನಿದೆ ಇದರದು ಪ್ರತ್ಯೇಕವಾದಂತಹ ತತ್ವ ಇದೆ ಏನಕ್ಕೆ ಅಂದ್ರೆ ಶಿವನ ಸ್ಥಾನ ಬಹಳ ವಿಶೇಷವಾಗಿ ಇರೋದ್ರಿಂದ ಅವನ ಸ್ಥಾನವನ್ನ ವಿವರಿಸೋದಕ್ಕೆ ಒಂದು ಪ್ರತ್ಯೇಕವಾದಂತಹ ತತ್ವವನ್ನೇ ಇಲ್ಲಿ ಹೇಳ್ತಾರೆ ಸೊ ಇಲ್ಲಿ ವ್ಯಾಖ್ಯಾನದಲ್ಲಿ ಮುಂದಕ್ಕೆ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಕಾರ್ಯಕ್ಕಾಗಿ ಉಪಾದಾನ ಕಾರಣನಾಗಿ ಸ್ಥಿತಿಗಾಗಿ ಅಸುರರ ವಿನಾಶವನ್ನು ಮಾಡಿ ಮತ್ತು ಸಂಹಾರಕ್ಕಾಗಿ ಶ್ರೀ ಗೋವಿಂದನೇ ಗುಣಾವತಾರಗಳಾಗಿ ಬರುತ್ತಾನೆ ಸೊ ಗುಣಾವತಾರ ಎಷ್ಟೊಂದು ರೀತಿಯ ಅವತಾರಗಳಿದೆ ಅದರಲ್ಲಿ ಒಂದು ರೀತಿಯ ಅವತಾರಗಳು ಅಂದ್ರೆ ಗುಣಾವತಾರ ಅವತಾರ ಗುಣಗಳು ಅಂದ್ರೆ ಮೂರು ಗುಣಗಳು ಸತ್ವ ರಜಸ್ಸು ಮತ್ತೆ ತಮಸ್ಸು ಈ ಗುಣಾವತಾರಗಳಾಗಿ ಕೃಷ್ಣ ಬರ್ಬೇಕಾದ್ರೆ ತಮೋ ಗುಣ ಅವತಾರ ಆಗಿ ಶಿವನಾಗಿ ಬರ್ತಾನೆ ಆದ್ರೆ ಈ ಶಿವ ಯಾರೇ ಯಾವ ಗುಣಾವತಾರವಾಗಿ ಬರ್ತಾನೆ ಇದು ರುದ್ರ ಆ ಸದಾಶಿವ ಅಲ್ಲ ಯಾಕೆಂದ್ರೆ ಸದಾಶಿವ ಯಾವತ್ತು ಕೂಡ ಈ ಲೋಕದಲ್ಲಿ ಕೆಲಸ ಮಾಡೋದಿಲ್ಲ ಈ ಆ ಭೌತಿಕ ಲೋಕದ ಒಳಗೆ ಕೆಲಸ ಮಾಡೋದಿಲ್ಲ ಯಾವತ್ತು ಇದ್ರೂ ಸದಾಶಿವ ಈ ಭೌತಿಕ ಲೋಕದ ಒಳಗೆ ಕೆಲಸ ಮಾಡಬೇಕಾದ್ರೆ ಅವನು ರುದ್ರನಾಗಿ ಬರ್ತಾನೆ ಅದರಿಂದ ಉಪಾದಾನ ಕಾರಣ ಎಂಬಂತೆ ಒಂದು ಇಲ್ಲಿ ಆ ಶಬ್ದವನ್ನ ಉಪಯೋಗಿಸ್ತಾ ಇದ್ದಾರೆ ಸೊ ಇದನ್ನ ನಾವು ಮುಂದಕ್ಕೆ ಯಾವಾಗಲಾರು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ ಆದ್ರೆ ಸಂ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಯಾವುದೋ ಒಂದು ಆ ಪದಾರ್ಥ ಸೃಷ್ಟಿ ಆಗ್ಬೇಕಾದ್ರೆ ಅದಕ್ಕೆ ಮೂರು ಕಾರಣಗಳು ಅಂತ ಇರ್ತದೆ ಸಾಮಾನ್ಯವಾಗಿ ಇದಕ್ಕೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಮತ್ತೆ ಸಹಕಾರಿ ಕಾರಣ ಅಂತ ಹೇಳ್ತಾರೆ ಇವಾಗ ಉದಾಹರಣೆ ಕೊಡ್ತಾರೆ ಒಂದು ಮಡಿಕೆಯನ್ನ ಮಾಡಬೇಕಾದ್ರೆ ಕುಂಬಾರ ಒಬ್ಬ ಕುಂಬಾರ ಮಡಿಕೆಯನ್ನ ಮಾಡಬೇಕಾದ್ರೆ ಆ ಕುಂಬಾರ ಯಾರಿದ್ದಾನೆ ಯಾವ ಆ ಪ್ರಜ್ಞೆ ಪ್ರಜ್ಞಾಶೀಲವಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ನಿಮಿತ್ತ ಕಾರಣ ಅಂತ ಹೇಳ್ತೀವಿ ಅವನೇ ಮೂಲವಾದಂತಹ ಕಾರಣ ಆ ಮಡಿಕೆ ಬರಬೇಕಾದ್ರೆ ಮೂಲವಾದಂತಹ ಕಾರಣ ಆ ಕುಂಬಾರನಲ್ಲಿ ಇರ್ತಕ್ಕಂತಹ ಇಚ್ಛೆ ಅದರಿಂದ ಅವನು ಉಪಾದಾನ ಅವನು ನಿಮಿತ್ತ ಕಾರಣನಾಗ್ತಾನೆ ಉಪಾದಾನ ಕಾರಣ ಅಂದ್ರೆ ಏನು ಯಾವ ಯಾವ ವಸ್ತುಗಳನ್ನ ಅವನು ಬಳಸ್ತಾನೆ ಮುಖ್ಯವಾಗಿ ಅವನು ಮರಳನ್ನ ಅಥವಾ ಮಣ್ಣನ್ನ ಬಳಸ್ತಾನೆ ಅದು ಉಪಾದಾನ ಕಾರಣ ಮೂರನೇದು ಸಹಕಾರಿ ಕಾರಣ ಅಂತ ಮತ್ತೊಂದು ಯಾವ 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 ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ತಾನೆ ಯಾವ ಯಾವ ತಂತ್ರಗಳನ್ನ ಯಂತ್ರಗಳನ್ನ ಬಳಸ್ತಾನೆ ಆ ಇವಾಗ ಆ ಇದು ಪಾಟರ್ಸ್ ಸ್ವೀಲ್ ಅಂತ ಏನ್ ಕರಿತೀವಿ ಮತ್ತೆ ಬೇರೆ ಯಾವ ಯಾವ ಪದಾರ್ಥಗಳನ್ನ ಅಥವಾ ಯಾವ ಯಾವ ಮಾಧ್ಯಮಗಳನ್ನ ಬಳಸ್ತಾನೆ ಅದೆಲ್ಲವೂ ಕೂಡ ಸಹಕಾರಿ ಕಾರಣ ಆಗ್ತದೆ ಸೊ ಸೃಷ್ಟಿ ಕಾರ್ಯವನ್ನ ಮಾಡಬೇಕಾದ್ರೆ ಭಗವಂತ ಸ್ವಯಂ ಉಪಾದಾನ ಕಾರಣನಾಗಿ ಬರ್ತಾನೆ ಉಪಾದಾನ ಕಾರಣ ಅಂದ್ರೆ ಏನು ಈ ಸಮಸ್ತವಾದಂತಹ ಈ ಲೋಕ ಏನಿದೆ ಅದೆಲ್ಲವೂ ಕೂಡ ಭಗವಂತನೇ ಒಂದು ದೃಷ್ಟಿಯಿಂದ ನೋಡಿದ್ರೆ ಅದಕ್ಕೇನೆ ನಾವು ವಿರಾಟ್ ರೂಪ ಅಂತ ಹೇಳೋದು ಭಗವಂತ ಅವನೇ ಸ್ವಯಂ ಈ ವಿಶ್ವವಾಗಿ ಕೂಡ ಬರ್ತಾನೆ ಹೇಗೆ ಅಂತ ಹೇಳಿದ್ರೆ ಈ ವಿಶ್ವದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಅವನು ಪರಮಾತ್ಮನಾಗಿ ನೆಲೆಸ್ತಾನೆ ಅದಕ್ಕೆ ನಾವು ವಿರಾಟ್ ರೂಪ ಅಂತ ಹೇಳೋದು ಭಾಗವತದ ಎರಡನೇ ಸ್ಕಂದದಲ್ಲಿ ನಾವು ನೋಡ್ತೇವೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲೂ ಪ್ರಾಯಶಃ ಅದನ್ನೇ ನಾವು ನೋಡ್ತೀವಿ ಈ ಸಮಸ್ತವಾದಂತಹ ವಿಶ್ವವೇ ಕೃಷ್ಣ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವನೇ ವಿಶ್ವವಾಗಿ ಅವನು ಬರ್ತಾನೆ ಅಲ್ಲ ಅದಕ್ಕೆ ಉಪಾದಾರಣ ಕಾರಣ ಆಮೇಲೆ ಸ್ಥಿತಿ ಅಥವಾ ಪೋಷಣೆ ಮಾಡೋದಕ್ಕೆ ಅವನು ಏನ್ ಮಾಡ್ತಾನೆ ಪೋಷಣೆಯನ್ನ ಮಾಡೋದಕ್ಕೆ ಪ್ರತಿಯೊಂದು ಅಣುವಿನಲ್ಲಿ ಅವನು ವಾಸ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಭಕ್ತರ ಪೋಷಣೆಯನ್ನ ಮಾಡೋದಕ್ಕೆ ಅಸುರರ ವಿನಾಶವನ್ನ ಕೂಡ ಮಾಡ್ತಾನೆ ಮತ್ತು ಸಂಹಾರಕ್ಕೆ ಏನ್ ಮಾಡ್ತಾನೆ ಶ್ರೀ ಗೋವಿಂದ ಶಿವ ಎಂಬಂತಹ ಅವತಾರವನ್ನ ತಾಳ್ತಾನೆ ಸೊ ಈ ಮೂರು ಗುಣಗಳಿಗೆ ಇರ್ತಕ್ಕಂತಹ ಅವತಾರಗಳು ಏನಿದೆ ಅದಕ್ಕೆ ಗುಣಾವತಾರಗಳು ಸೃಷ್ಟಿಗೆ ಬ್ರಹ್ಮನ ಅವತಾರ ಈ ಅಹ್ ಪೋಷಣೆಗೆ ವಿಷ್ಣುವಿನ ಅವತಾರ ಮತ್ತೆ ಕೊನೆಯದಾಗಿ ಸಂಹಾರಕ್ಕೆ ಆ ನಮ್ಮ ಶಿವನ ಅವತಾರ ಇವಾಗ ಸೃಷ್ಟಿಯ ಆ ಸಂಬಂಧದಲ್ಲಿ ಮತ್ತೆ ವಿನಾಶ ಅಥವಾ ಸಂಹಾರದ ಸಂಬಂಧದಲ್ಲಿ ಎರಡೂ ಪ್ರಕ್ರಿಯೆಗಳ ಸಂಬಂಧದಲ್ಲಿ ಶಿವನ ಯೋಗದಾನ ಇದೆ ಇದು ಹೇಗೆ ಯಾರಾದ್ರೂ ಹೇಳ್ತೀರಾ ನನ್ನ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಶಿವನ ಯೋಗದಾನ ಕೇವಲ ಸಂಹಾರದ ಸಮಯದಲ್ಲಿ ಮಾತ್ರ ಅಲ್ಲ ಆದ್ರೆ ಸೃಷ್ಟಿಯ ಸಮಯದಲ್ಲಿ ಕೂಡ ಇದೆ ಅದು ಹೇಗೆ ಅಂತ ನನ್ನ ಪ್ರಶ್ನೆ ಯಾರಾದ್ರೂ ಇದಕ್ಕೆ ಪ್ರಯತ್ನ ಮಹಾವಿಷ್ಣು ಸಂಪರ್ಕದಲ್ಲಿರ್ತಾರಲ್ಲ ಚಂದ್ರಮೂಳಿ ಸಂಪರ್ಕದಲ್ಲಿ ಹಾ ದು ಸಂಪರ್ಕದಲ್ಲಿ ಶಿವನಿರ್ತಾನೆ ಅನ್ನೋದು ಆಗ್ಲೇ ನಾವು ಚರ್ಚೆ ಮಾಡಿದ್ವಿ ದುರ್ಗೆಯ ಸಂಪರ್ಕದಲ್ಲಿ ಶಿವ ಬರ್ತಾನೆ ಅಥವಾ ಶಂಭು ಬರ್ತಾನೆ ಆದ್ರಿಂದ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಕೂಡ ಶಿವನ ಯೋಗದಾನ ಇದೆ ಅದೇ ರೀತಿಯಲ್ಲಿ ಸಂಹಾರವನ್ನ ಮಾಡಬೇಕಾದ್ರೆ ಸಮಸ್ತವಾದಂತಹ ಪ್ರಕ್ರಿಯೆಯನ್ನ ಕೃಷ್ಣ ಶಿವನಿಗೆ ವಹಿಸ್ಕೊಟ್ಟಿದ್ದಾನೆ ಆದ್ರಿಂದ ಶಿವ ತನ್ನ ತಾಂಡವ ನೃತ್ಯವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಅಲ್ಲ ಅದರಿಂದ ಸೃಷ್ಟಿಯ ವಿನಾಶ ಅಥವಾ ಸಂಹಾರ ಆಗ್ತದೆ ಇವಾಗ ಸೃಷ್ಟಿ ಸಂಹಾರ ಏನಕ್ಕಾಗ್ಬೇಕು ಸೃಷ್ಟಿಯ ಸಂಹಾರವನ್ನ ಏನಕ್ಕೆ ಮಾಡಬೇಕು ಪದೇ ಪದೇ ಸೃಷ್ಟಿಯನ್ನ ಮಾಡೋದು ಮತ್ತೆ ಸಂಹಾರವನ್ನ ಮಾಡೋದು ಮತ್ತೆ ಮಾಡೋದು ಮತ್ತೆ ಸಂಹಾರವನ್ನ ಮಾಡೋದು ಏನಕ್ಕೆ ಈ ರೀತಿ ಪ್ರಕ್ರಿಯೆ ಏನಕ್ಕೆ ಈ ರೀತಿ ಆಗ್ತಾನೆ ಇರಬೇಕು ಸಂಹಾರ ಏನಕ್ಕೆ ಆಗ್ಬೇಕು ಒಂದ್ಸತಿ ಸೃಷ್ಟಿ ಆಗ್ಬಿಟ್ರೆ ಶಾಶ್ವತ ಕಾಲದವರೆಗೂ ಅದೇ ಸೃಷ್ಟಿ ಇರ್ಬೋದಲ್ಲ ಏನಕ್ಕೆ ಅದನ್ನ ಮತ್ತೆ ಮತ್ತೆ ಸಂಹಾರ ಮಾಡಿ ಮತ್ತೆ ಸೃಷ್ಟಿಯನ್ನ ಏನಕ್ಕೆ ಮಾಡಬೇಕು ಇದು ಮತ್ತೊಂದು ಪ್ರಶ್ನೆ ಆ ಬೇರೆ ಶಬ್ದಗಳಲ್ಲಿ ಶಿವನ ಯೋಗದಾನ ಆ ಸಂಹಾರದ ಕಾರ್ಯದಲ್ಲಿ ಏನಕ್ಕೆ ಅವಶ್ಯಕ ಯಾರಾದ್ರೂ ಹೇಳ್ತೀರಾ ಇದಕ್ಕೆ ಉತ್ತರನಾ ಇದು ಮುಖ್ಯವಾದಂತ ಮತ್ತೊಂದು ವಿಷಯ ಓಕೆ ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಬಹಳ ಸರಳವಾದಂತ ಉತ್ತರ ಪ್ರಭುಪಾದರು ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಶಿವ ಅಕಸ್ಮಾತ್ ಸಂಹಾರವನ್ನ ಮಾಡದೆ ಹೋದ್ರೆ ಈ ಜಗತ್ತಿಗೂ ಆಧ್ಯಾತ್ಮಿಕ ಜಗತ್ತಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸನೇ ಇರೋದಿಲ್ಲ ಅಲ್ವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ಶಾಶ್ವತ ಅದೇ ರೀತಿಯಲ್ಲಿ ಭೌತಿಕ ಜಗತ್ತಿನಲ್ಲೂ ಎಲ್ಲ ಶಾಶ್ವತ ಅಂತ ಅಂತ ಹೇಳಿದ್ರೆ ಅಂತ ಆಗ್ಬಿಟ್ರೆ ಅವಾಗ ನಾವೆಲ್ಲರೂ ಭೌತಿಕ ಜಗತ್ತಿನಲ್ಲೇ ಇರ್ತೀವಿ ಅಂತ ನಮ್ಮ ಮನಸ್ಸಿನಲ್ಲಿ ಅನಿಸ್ಬಿಡುತ್ತದೆ ಏನಕ್ಕೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ನಾವೆಲ್ಲರೂ ಆರಾಮಾಗಿ ಭೌತಿಕ ಜಗತ್ತಿನಲ್ಲೇ ಇರ್ಬೋದಲ್ಲ ಅಲ್ಲ ಈ ಸೃಷ್ಟಿಯಲ್ಲಿ ಎಲ್ಲವೂ ತಾತ್ಕಾಲಿಕ ನಮ್ಮ ಶರೀರ ತಾತ್ಕಾಲಿಕ ನಾವು ಯಾವ ಯಾವ ಪದಾರ್ಥಗಳನ್ನ ನೋಡ್ತಾ ಇದ್ದೇವೆ ಎಲ್ಲವೂ ತಾತ್ಕಾಲಿಕ ಅದೇ ರೀತಿಯಲ್ಲಿ ಈ ಸೃಷ್ಟಿ ಕೂಡ ತಾತ್ಕಾಲಿಕ ಆಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜಗತ್ತಿಗೂ ಈ ಭೌತಿಕ ಜಗತ್ತಿಗೂ ವ್ಯತ್ಯಾಸನೇ ಇರುವುದಿಲ್ಲ ಅದರಿಂದ ಶಿವ ಮುಖ್ಯವಾಗಿ ಈ ಸಂಹಾರವನ್ನ ಏನಕ್ಕೆ ಮಾಡ್ತಾನೆ ಅಂತ ಹೇಳಿದ್ರೆ ಆ ಎಲ್ಲ ಜೀವಿಗಳನ್ನ ತಮ್ಮ ತಮ್ಮ ಆಲಸ್ಯ ಏನಿದೆ ಭಕ್ತಿಯನ್ನ ಮಾಡೋದಕ್ಕೆ ಆಲಸ್ಯ ಏನನ್ನ ತೋರಿಸ್ತಾ ಇದ್ದಾರೆ ಅದರಿಂದ ಅವರನ್ನ ಏಳ್ಸೋದಕ್ಕೆ ಈ ಸೃಷ್ಟಿಯ ಸಂಹಾರವನ್ನ ಮಾಡ್ತಾನೆ ಎಂಬುದಾಗಿ ಶೀಲಪ್ರಭೂಪ ಆದ್ರು ಹೇಳ್ತಾರೆ ಆಯ್ತಾ ಇವಾಗ ನಾವು ಮುಂದಕ್ಕೆ ಹೋಗೋಣ ಈ ವ್ಯಾಖ್ಯಾನದಲ್ಲಿ ಇನ್ನು ಜೀವಗೋಸ್ವಾಮಿ ಅವರ ವ್ಯಾಖ್ಯಾನ ಬೇರೆ ಇದೆ ಆದಷ್ಟು ಬೇಗ ಇದನ್ನ ಚರ್ಚೆ ಮಾಡ್ಬಿಡೋಣ ಸೊ ಈ ಶಂಭುವಿಗೆ ಪ್ರಮಾಣ ಸಹಿತ ಕಾಲಪುರುಷನೆಂದು ಕರೆಯಲಾಗಿದೆ ಸೊ ಶಿವನಿಗೆ ಒಂದು ಬಹಳ ಮುಖ್ಯವಾದಂತಹ ಹೆಸರು ಏನು ಅಂತ ಹೇಳಿದ್ರೆ ಕಾಲಭೈರವ ಅಂತ ಹೇಳ್ತಾರೆ ಅದರಲ್ಲಿ ಭೈರವ ಅನ್ನೋದಕ್ಕಿಂತ ಕಾಲ ಎಂಬಂತಹ ಶಬ್ದ ಬಹಳ ಮುಖ್ಯ ಏನಕ್ಕೆ ಅಂತ ಹೇಳಿದ್ರೆ ಅವನು ಸಂಹಾರವನ್ನ ಮಾಡೋದ್ರಿಂದಾನೇ ಅವನಿಗೆ ಕಾಲ ಎಂಬಂತ ಹೆಸರು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ಕಾಲೋಸ್ಮ್ಯಹಂ ಲೋಕ ಕ್ಷಯ ಕೃತ್ ಪ್ರವೃದ್ಧ ಅಂತ ಕೃಷ್ಣ ಹೇಳ್ತಾನೆ ನಾನು ಕಾಲನಾಗಿ ಬಂದಿದ್ದೇನೆ ಏನಕ್ಕೆ ಆ ಸಮಸ್ತವಾದಂತಹ ಲೋಕ ಏನಿದೆ ಎಲ್ಲಾ ಲೋಕಗಳ ವಿನಾಶವನ್ನ ಮಾಡೋದಕ್ಕೆ ನಾನು ಬಂದಿದ್ದೇನೆ ಅದರಿಂದ ಆ ವಿನಾಶದ ಒಂದು ಪ್ರಕ್ರಿಯೆ ಏನಿದೆ ಕೃಷ್ಣ ಯಾವಾಗ ಯಾವಾಗ ವಿನಾಶದ ಪ್ರಕ್ರಿಯೆಯನ್ನ ತೋರಿಸ್ತಾನೆ ಆವಾಗ ಶಿವನಾಗಿ ಕೃಷ್ಣ ಆ ಪ್ರಕ್ರಿಯೆಯನ್ನ ತೋರಿಸ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಏಕೆಂದ್ರೆ ಪರಿವರ್ತನೆ ಏನಿದೆ ಆ ಪರಿವರ್ತನೆಯಲ್ಲೇನೆ ಶಿವನ ಪ್ರಾಕಟ್ಯವಾಗ್ತದೆ ವೈಷ್ಣವನಾಮ ಯಥಾಶಂಭು ಇತ್ಯಾದಿ ಭಾಗವತದ ವಾಕ್ಯಗಳ ತಾತ್ಪರ್ಯವೇನೆಂದರೆ ಆ ಶಂಭು ತನ್ನ ಕಾಲಶಕ್ತಿಯ ಬಲದಿಂದ ಶ್ರೀ ಗೋವಿಂದನ ಇಚ್ಛಾನುಸಾರ ದುರ್ಗಾದೇವಿಯ ಜೊತೆಗೆ ಸೇವೆ ಮಾಡುತ್ತಾನೆ ಅದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಹನ್ನೊಂದನೇ ಸ್ಕಂದದಲ್ಲಿ ಬರ್ತದೆ ವೈಷ್ಣವಾಂ ಯಥಾಶಂಭು ನಿಮ್ನಗಾನಂ ಯಥಾ ಗಂಗಾ ದೇವಾನ ಅಚ್ಚುತ ಅಚ್ಯುತ ಅಚ್ಯುತೋ ಯಥಾ ಆ ವೈಷ್ಣವಾಂ ಯಥಾಶಂಭು ಪುರಾಣಾನಂ ತಥಾ ನಿಮ್ನಗಾನಾಂ ಎಲ್ಲಾ ನದಿಗಳಲ್ಲಿ ಗಂಗೆ ಶ್ರೇಷ್ಠ ಎಲ್ಲಾ ಆ ದೇವತೆಗಳಲ್ಲಿ ಕೃಷ್ಣ ಶ್ರೇಷ್ಠ ಅಚ್ಚುತ ಅಂದ್ರೆ ಕೃಷ್ಣ ಶ್ರೇಷ್ಠ ಎಲ್ಲಾ ವೈಷ್ಣವರಲ್ಲಿ ಶಂಭು ಅಂದ್ರೆ ಶಿವ ಶ್ರೇಷ್ಠ ಅದೇ ರೀತಿಯಲ್ಲಿ ಎಲ್ಲಾ ಪುರಾಣಗಳಲ್ಲಿ ಇದಂ ಅಂದ್ರೆ ಈ ಭಾಗವತ ಪುರಾಣ ಶ್ರೇಷ್ಠ ಎಂಬಂತೆ ಅಲ್ಲಿ ಆ ಒಂದು ಶ್ಲೋಕ ಬರುತ್ತದೆ ಸೊ ಈ ಶ್ಲೋಕದಿಂದ ನಾವೇನ್ ಅರ್ಥ ಮಾಡ್ಕೋತೀವಿ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶಂಭು ತನ್ನ ಸೇವೆಯನ್ನ ಕೃಷ್ಣನಿಗೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾನೆ ಹೇಗೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ದುರ್ಗೆಯ ಸಂಪರ್ಕದಲ್ಲಿ ಬರೋದ್ರಿಂದ ಈ ಸೃಷ್ಟಿಯನ್ನ ಮಾಡ್ತಾನೆ ಅದೇ ರೀತಿ ಈ ಸೃಷ್ಟಿಯ ಸಂಹಾರವನ್ನ ಕೂಡ ಅವನೇ ಮಾಡ್ತಾನೆ ಅದರಿಂದ ಬಹಳ ಅಚ್ಚುಕಟ್ಟಾಗಿ ಆ ಸೇವೆಯನ್ನ ಮಾಡ್ತಾ ಇದ್ದಾನೆ ಅದರಿಂದ ಬಹಳ ಅಹ್ ಪ್ರಾಮಾಣಿಕನಾದಂತಹ ಕೃಷ್ಣನ ಸೇವಕ ಆಗಿರೋದ್ರಿಂದ ಅವನಿಗೆ ವೈಷ್ಣವನಾಮ್ ಯಥಾಶಂಭು ವೈಷ್ಣವರಲ್ಲಿ ಮೊಟ್ಟ ಮೊದಲಿನ ವೈಷ್ಣವ ಅಂದ್ರೆ ಶಿವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಯ್ತಾ ಇವಾಗ ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂತಹ ವಿಷಯ ಇವಾಗ ಭಕ್ತಿರ ಸಾಮೃತ ಸಿಂಧುವಿನಲ್ಲಿ ನೀವು ಓದಿದ್ರೆ ಪ್ರತಿಯೊಂದು ತತ್ವಕ್ಕೂ ಇಷ್ಟಿಷ್ಟು ಗುಣಗಳು ಅಂತ ಇದೆ ಅಂತ ನಮ್ಮ ರೂಪ ಗೋಸ್ವಾಮಿಯವರು ಹೇಳ್ತಾರೆ ಆ ಜೀವ ತತ್ವ ಹೇಳಿದ್ವಿ ವಿಷ್ಣು ತತ್ವ ಹೇಳಿದ್ವಿ ಆ ಅದಾದ್ಮೇಲೆ ಶಂಭು ತತ್ವ ಅಂತ ಹೇಳಿದ್ವಿ ಈ ಪ್ರತಿಯೊಂದು ತತ್ವಕ್ಕೂ ಮತ್ತೆ ಆ ತತ್ವದೊಳಗೆ ಬರುವಂತಹ ಪುರುಷರಿಗೂ ಕೂಡ ಪರಮ ಪುರುಷರಿಗೂ ಕೂಡ ಅಥವಾ ಸಾಮಾನ್ಯ ಜೀವಿಗಳಿಗೂ ಕೂಡ ಬೇರೆ ಬೇರೆ ಆ ಸಂಖ್ಯೆಯ ಗುಣಗಳು ಇದೆ ಅಂತ ಭಕ್ತಿರ ಸಾಮೃತ ಸಿಂಧುವಿನಲ್ಲಿ ಅವರು ಹೇಳ್ತಾರೆ ಉದಾಹರಣೆಗೆ ಜೀವಿಗಳು ಜೀವಿಗಳಂದ್ರೆ ನಾವೆಲ್ಲರೂ ನಾವೆಲ್ಲರೂ ಗರಿಷ್ಠ ಪಕ್ಷದಲ್ಲಿ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎಷ್ಟು ನಮ್ಮಲ್ಲಿ ಗುಣಗಳು ಇರಬಹುದು ಅಂತ ಹೇಳಿದ್ರೆ ಐವತ್ತು ಗುಣಗಳು ಐವತ್ತು ಗುಣಗಳು ಯಾವುದು ಅಂತ ನೀವು ಭತ್ತಿರ ಸಾಮ್ರಿತ ಸಿಂಧುವಿನಲ್ಲಿ ಓದ್ಬೋದು ಒಂದು ಅಲ್ಲಿ ಸೂಚಿಯನ್ನ ಕೊಟ್ಟಿದ್ದಾರೆ ಒಂದು ದೊಡ್ಡ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಐವತ್ತು ಗುಣಗಳು ಯಾವಾಗ್ಲೂ ಇರ್ತದೆಯಾ ಇಲ್ಲ ಹಾಗಿಲ್ಲ ಒಂದು ಸಮಯದಲ್ಲಿ ಒಂದು ಗುಣ ಇದ್ರೆ ಮತ್ತೊಂದು ಸಮಯದಲ್ಲಿ ಮತ್ತೊಂದು ಗುಣ ಇರ್ತದೆ ಒಂದೇ ಸಮಯದಲ್ಲಿ ಎಲ್ಲಾ ಗುಣಗಳು ಇರುತ್ತೆ ಅಂತ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ವ್ಯಾಖ್ಯಾನದಲ್ಲಿ ಬರ್ತದೆ ಒಂದೇ ಸಮಯದಲ್ಲಿ ಎಲ್ಲಾ ಗುಣಗಳು ಇರೋದಿಲ್ಲ ಆದರೆ ಯಾವ ಸಮಯದಲ್ಲಿ ಯಾವ ಗುಣ ಇರ್ತದೆ ಆ ಗುಣ ಪರಿಪೂರ್ಣವಾಗಿ ಇರ್ತದೆಯಾ ಅದು ಕೂಡ ಇಲ್ಲ ಅದು ಕೂಡ ಆಂಶಿಕವಾಗಿ ಆಂಶಿಕ ಅಂದ್ರೆ ಒಂದು ಭಾಗದಲ್ಲಿ ಭಾಗ ರೂಪದಲ್ಲಿ ಮಾತ್ರ ಇರ್ತದೆಯೇ ಹೊರತು ಸಂಪೂರ್ಣವಾಗಿ ಯಾವುದೇ ಜೀವಿಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಆದರೆ ಕೃಷ್ಣನಲ್ಲಿ ನಾವು ನೋಡಿದರೆ ಕೃಷ್ಣನಲ್ಲಿ ಅರವತ್ನಾಲ್ಕು ಗುಣಗಳು ಸಂಪೂರ್ಣವಾಗಿ ಸದಾ ಎಲ್ಲಾ ಕಾಲದಲ್ಲೂ ಇರ್ತದೆ ಇದು ಬಹಳ ಅಜಗಜಾಂತರವಾದಂತಹ ವ್ಯತ್ಯಾಸ ಹಾಗಾದರೆ ವಿಷ್ಣು ಮತ್ತೆ ಕೃಷ್ಣ ಇವರಿಬ್ಬರಲ್ಲಿ ಯಾವುದಾದ್ರೂ ವ್ಯತ್ಯಾಸ ಇದೆಯಾ ವಿಷ್ಣುವಿನಲ್ಲಿ ಅಷ್ಟೇ ಗುಣಗಳಿದೆಯಾ ಕೃಷ್ಣನಲ್ಲಿ ಇರತಕ್ಕಂತಹ ಗುಣಗಳೆಲ್ಲವೂ ವಿಷ್ಣುವಿನಲ್ಲೂ ಕೂಡ ಇದೆಯಾ ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಕಡಿಮೆ ಇದೆ ಆದ್ರೆ ವಿಷ್ಣುವಿನಲ್ಲಿ ಇರತಕ್ಕಂತಹ ಎಲ್ಲಾ ಗುಣಗಳು ಸಂಪೂರ್ಣವಾಗಿದೆ ಆದರೆ ಸಂಖ್ಯೆಯಲ್ಲಿ ಮಾತ್ರ ಕೇವಲ ನಾಲ್ಕು ಗುಣಗಳು ಕಡಿಮೆ ಇದೆ ಅಂತ ರೂಪ ಅವ್ರು ಹೇಳ್ತಾರೆ ಅಂದ್ರೆ ಎಷ್ಟಾಯ್ತು ಅರವತ್ತು ಗುಣಗಳು ಅರವತ್ತು ಗುಣಗಳು ಇದೆ ಆದ್ರೆ ಆ ಎಲ್ಲ ಅರವತ್ತು ಗುಣಗಳು ಸಂಪೂರ್ಣವಾಗಿ ವಿಷ್ಣುವಿನಲ್ಲಿ ಇದೆ ಕೃಷ್ಣನಲ್ಲಿ ಅರವತ್ನಾಲ್ಕು ಗುಣಗಳು ಸಂಪೂರ್ಣವಾಗಿ ಇದೆ ಹಾಗಾದ್ರೆ ಕೃಷ್ಣನಲ್ಲಿ ಇರ್ತಕ್ಕಂತ ನಾಲ್ಕು ಎಕ್ಸ್ಟ್ರಾ ನಾಲ್ಕು ಮತ್ತೆ ಆ ನಾಲ್ಕು ಭಿನ್ನವಾದಂತಹ ಗುಣಗಳು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ ಲೀಲಾ ಮಾಧುರ್ಯ ರೂಪ ಮಾಧುರ್ಯ ಪ್ರೇಮ ಮಾಧುರ್ಯ ಆ ಮತ್ತೆ ಮತ್ತೊಂದು ಯಾವ್ದದು ಲೀಲಾ ಮಾಧುರ್ಯ ರೂಪ ಮಾಧುರ್ಯ ಪ್ರೇಮ ಮಾಧುರ್ಯ ಮತ್ತೆ ಮತ್ತೊಂದು ಬರ್ತದೆ ವೇಣು ವೇಣು ಮಾಧುರ್ಯ ವೇಣು ಮಾಧುರ್ಯ ವೇಣು ಮಾಧುರ್ಯ ಅಂದ್ರೆ ನಮ್ಮ ಕೊಳಲಿನ ಆ ಮಧುರತೆ ಆಯ್ತಾ ಆ ನಾಲ್ಕು ಸೊ ಇದು ಕೃಷ್ಣನಲ್ಲಿ ಇರ್ತಕ್ಕಂತಹ ಭಿನ್ನವಾದಂತಹ ಗುಣಗಳು ಇವಾಗ ಜೀವಿಗಳಲ್ಲಿ ಐವತ್ತು ಕೃಷ್ಣನಲ್ಲಿ ಅರವತ್ನಾಲ್ಕು ಮತ್ತೆ ವಿಷ್ಣುವಿನಲ್ಲಿ ಆ ಅರವತ್ತು ಅಂತ ಹೇಳಿದ್ವಿ ಹಾಗಾದ್ರೆ ಶಿವನಲ್ಲಿ ಐವತ್ತಿದೆಯಾ ಅಥವಾ ಅರವತ್ತಿದೆಯಾ ಅಥವಾ ಅರವ ಅರವತ್ನಾಲ್ಕು ಅರವತ್ನಾಲ್ಕಿರ ಸಾಧ್ಯನೇ ಇಲ್ಲ ಯಾಕಂದ್ರೆ ವಿಷ್ಣುವಿಗಿಂತ ಜಾಸ್ತಿ ಇರೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಐವತ್ತು ಮತ್ತೆ ಅರವತ್ತಿನ ಮಧ್ಯದಲ್ಲಿ ಇರಬೇಕು ಎಕ್ಸಾಕ್ಟ್ ಮಧ್ಯದಲ್ಲೇ ಇದೆ ನಿಖರವಾಗಿ ಮಧ್ಯದಲ್ಲಿ ಎಷ್ಟು ಅಂದ್ರೆ ಐವತ್ತೈದು ಗುಣಗಳು ಅಂತ ಹೇಳ್ತಾರೆ ಸೊ ಆ ಕೃಷ್ಣ ಆ ಜೀವಿಗಳಿಗಿಂತ ಭಿನ್ನವಾಗಿರ್ತಕ್ಕಂತಹ ಐದು ಎಕ್ಸ್ಟ್ರಾ ಗುಣಗಳು ಶಿವನಲ್ಲಿ ಯಾವುದು ಅಂತ ಹೇಳಿದ್ರೆ ಅಲ್ಲಿ ರೂಪಗೋಸ್ವಾಮಿ ಅವ್ರು ಹೇಳ್ತಾರೆ ಅದನ್ನ ಇಲ್ಲಿ ನಾನು ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದೀನಿ ನೀವಿದನ್ನ ಓದಬಹುದು ಮೊದಲನೇದು ಯಾವುದು ಅಂತ ಹೇಳಿದ್ರೆ ಸದಾ ಸ್ವರೂಪ ಸಂಪ್ರಾಪ್ತ ಎರಡನೇದು ಸರ್ವಜ್ಞ ಮೂರನೇದು ನಿತ್ಯ ನೂತನ ನಾಲ್ಕನೆಯದು ಸಚ್ಚಿದಾನಂದ ಸಾಂದ್ರಾಂಗ ಐದನೇದು ಸರ್ವಸಿದ್ಧಿ ನಿಷೇಧಿತ ಹಿಂಗಂದ್ರೆ ಏನು ಅಂತ ಹೇಳಿದ್ರೆ ಮೊದಲನೇದು ಸದಾ ಸ್ವರೂಪ ಸಂಪ್ರಾಪ್ತ ಶಿವನ ಸ್ವರೂಪ ಅನ್ನೋದೇನಿದೆ ಅದು ಯಾವತ್ತೂ ಕೂಡ ಬದಲಾಗುವುದಿಲ್ಲ ಅಲ್ಲ ನಮ್ಮ ಸ್ವರೂಪ ಅಥವಾ ನಮ್ಮ ಶರೀರ ಅನ್ನೋದೇನಿದೆ ಆ ಸತತವಾಗಿ ಬದಲಾಗ್ತಾ ಇದೆ ನಮ್ಮ ಶರೀರ ಸತತವಾಗಿ ಬದಲಾಗ್ತಾ ಇದೆ ಅಂದ್ರೆ ಕ್ಷಣ ಕ್ಷಣದಲ್ಲಿ ಬದಲಾಗ್ತಾ ಇದೆ ಆ ಜನ್ಮದಿಂದ ಮರಣದವರೆಗೆ ಆರು ಮುಖ್ಯವಾದಂತಹ ಬದಲಾವಣೆಗಳು ಶರೀರದಲ್ಲಿ ಬರುತ್ತೆ ಅಂತ ನಾವು ನೋಡಿದ್ದೇವೆ ಅಲ್ಲ ಸೊ ಆರು ಮುಖ್ಯವಾದಂತಹ ಬದಲಾವಣೆಗಳು ಆದ್ರೆ ಕ್ಷಣ ಕ್ಷಣದಲ್ಲೂ ನಮ್ಮ ಶರೀರ ಬದಲಾಗ್ತಾ ಇದೆ ಅಂತ ನಾವು ನೋಡ್ತೇವೆ ಅಲ್ಲ ಆದ್ರೆ ಶಿವನ ಶರೀರ ಆ ರೀತಿ ಬದಲಾಗೋದಿಲ್ಲ ಶರೀರ ಶಿವನ ಸ್ವರೂಪ ಏನಿದೆ ಆ ಸ್ವರೂಪ ಯಾವಾಗ್ಲೂ ಸದಾ ಕಾಲದಲ್ಲಿ ಅದು ಯಾವಾಗ್ಲೂ ಹಾಗೆಯೇ ಇರ್ತದೆ ಅದು ಮೊದಲನೇದು ಎರಡನೇದು ಸರ್ವಜ್ಞ ಸರ್ವಜ್ಞ ಅಂದ್ರೆ ಅವನಿಗೆ ಭೂತ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಮತ್ತೆ ಭವಿಷ್ಯ ಕಾಲದಲ್ಲಿ ಯಾವ ಯಾವ ಘಟನೆಗಳು ಸಂಭವಿಸ್ತದೆ ಎಲ್ಲದರ ಅವನ ಎಲ್ಲದರ ಜ್ಞಾನ ಅವನಿಗೆ ಇದೆ ಅಷ್ಟು ಮಾತ್ರ ಅಲ್ಲ ಸಾಮಾನ್ಯವಾಗಿ ನಮ್ಮ ಜ್ಞಾನ ಏನಿದೆ ಅದು ಎರಡು ವಿಷಯಗಳಿಂದ ಬಾಧಿತವಾಗ್ತದೆ ಮೊದ ಮೊದಲನೆಯದು ಕಾಲ ಎರಡನೆಯದು ಸ್ಥಳ ಸ್ಥಳದಿಂದ ಹೇಗೆ ಬಾಧಿತವಾಗ್ತದೆ ನನ್ನ ಕೋಣೆಯಲ್ಲಿ ಏನಾಗ್ತಿದೆ ಅದರ ಜ್ಞಾನ ಇದೆ ನನಗೆ ಆದ್ರೆ ಮತ್ತೊಂದು ಕೋಣೆಯಲ್ಲಿ ಏನಾಗ್ತಿದೆ ಅದರ ಜ್ಞಾನ ನನಗೆ ಇಲ್ಲ ಯಾಕಂದ್ರೆ ನನ್ಗೆ ಅಲ್ಲಿ ಕಾಣಿಸ್ತಾ ಇಲ್ಲ ನನ್ಗೆ ಏನು ಕೇಳಿಸ್ತಾ ಇಲ್ಲ ಅದು ಸ್ಥಳದ ಬಾಧತೆ ಹ ನನ್ನ ಕೋಣೆಯಲ್ಲೇ ಇರ್ತಕ್ಕಂಥ ಬೇರೆ ಎಲ್ಲ ಯಾರ್ಯಾರಿದ್ದಾರೆ ನನ್ನ ಕೋಣೆಯಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತದೆ ಅದು ಕೂಡ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸ್ಥಳದ ಬಾಧತೆ ಇದೆ ಎರಡನೇದು ಕಾಲ ಅಲ್ಲ ಮತ್ತೊಂದು ಕಾಲದಲ್ಲಿ ಏನಾಗಿದೆ ಅದು ನನಗೆ ನೆನಪೇ ಇರೋದಿಲ್ಲ ನಿನ್ನೆ ಏನಾಯ್ತು ನನಗೆ ನೆನಪೇ ಇರೋದಿಲ್ಲ ನಾಳೆ ಏನಾಗತ್ತೆ ನನಗೆ ಗೊತ್ತಿಲ್ಲ ಅಲ್ಲ ನನ್ನೇ ನಿನ್ನೆ ನನ್ನ ವಿಷಯದಲ್ಲಿ ಏನಾಗಿದೆ ಅದು ಗೊತ್ತಿದ್ರು ಕೂಡ ಬೇರೆಯವರ ವಿಷಯದಲ್ಲಿ ಏನಾಗಿತ್ತು ಅದು ನನಗೆ ಗೊತ್ತಿಲ್ಲ ಆ ರೀತಿ ಶಿವನದು ಅಲ್ಲ ಅದರಿಂದ ಶಿವ ಸರ್ವಜ್ಞ ಮೂರನೇದು ನಿತ್ಯ ನೂತನ ನಿತ್ಯ ನೂತನ ಅಂದ್ರೆ ಶಿವ ಯಾವಾಗಲೂ ನಿತ್ಯ ನೂತನ ನವನೂತನವಾದಂತ ಶರೀರವನ್ನ ಹೊಂದಿರ್ತಾನೆ ಹೇಗೆ ಕೃಷ್ಣನ ಶರೀರ ನಿತ್ಯ ನವನೂತನವಾಗಿದೆ ಅದೇ ರೀತಿ ಶಿವನ ಶರೀರ ಕೂಡ ಅಂತ ಇಲ್ಲಿ ಹೇಳ್ತಾರೆ ನಾಲ್ಕನೇದು ಸಚ್ಚಿದಾನಂದ ಸಾಂದ್ರಾಂಗ ಅಂಗಹ ಅಂದ್ರೆ ಅವನ ಶರೀರ ಸಚ್ಚಿದಾನಂದ ಸ್ವರೂಪಿಯಾಗಿದೆ ನಮ್ಮ ಆತ್ಮ ಮಾತ್ರ ಸಚ್ಚಿದಾನಂದ ಸ್ವರೂಪಿ ಶರೀರ ಸಚ್ಚಿದಾನಂದ ಸ್ವರೂಪಿ ಅಲ್ಲ ಆದ್ರೆ ಆ ಶಿವನ ಶರೀರ ಕೂಡ ಸಚ್ಚಿದಾನಂದ ಸಾಂದ್ರಾಂಗ ಅಂದ್ರೆ ಸಚ್ಚಿದಾನಂದ ಸ್ವರೂಪಿಯ ಸ್ವರೂಪದಲ್ಲಿ ಇದೆ ಐದನೇದು ಸರ್ವಸಿದ್ಧಿ ನಿಷೇಧತಃ ಎಲ್ಲಾ ರೀತಿಯಾದಂತಹ ಯೋಗ ಸಿದ್ಧಿಗಳು ಕೂಡ ಶಿವನಿಂದಲೇ ಬರ್ತಕ್ಕಂತಹದ್ದು ಶಿವನಲ್ಲಿ ನೆಲೆಸಿವೆ ನಾವು ಒಂದು ಸಣ್ಣ ಸಿದ್ಧಿಯನ್ನ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಠಿಣ ಕಠಿಣವಾದಂತಹ ತಪಸ್ಸನ್ನ ಕಠೋರವಾದಂತ ತಪಸ್ಸನ್ನ ಆಚರಿಸಬೇಕು ಆದರೆ ಸ್ವಾಭಾವಿಕವಾಗಿಯೇ ಶಿವನಲ್ಲಿ ಎಲ್ಲಾ ರೀತಿಯಾದಂತಹ ಆ ಯೋಗ ಸಿದ್ಧಿಗಳು ನೆಲೆಸಿವೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಸೊ ಇದು ಐದು ಏನಿದೆ ಈ ಐದು ಎಕ್ಸ್ಟ್ರಾ ಗುಣಗಳು ಐದು ಭಿನ್ನವಾದಂತಹ ಗುಣಗಳು ಶಿವನಲ್ಲಿ ಇದೆ ಅದು ಜೀವಿಗಳಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ ಜೀವಿಗಳಲ್ಲಿ ಸರ್ವೋಚ್ಚನಾದಂತಹ ಬ್ರಹ್ಮನಲ್ಲೂ ಕೂಡ ಗರಿಷ್ಠ ಪಕ್ಷದಲ್ಲಿ ಕೇವಲ ಐವತ್ತು ಗುಣಗಳು ಮಾತ್ರ ಬರ್ತದೆ ಆದ್ರಿಂದ ಎಷ್ಟೊಂದ್ಸತಿ ನಾವೇನು ಕೇಳ್ತೇವೆ ಆ ಶಿ ಬ್ರಹ್ಮ ಯಾವಾಗ ಕೋಪ ಮಾಡ್ಕೋತಾನೆ ಅವನ ಹಣೆ ಉಬ್ಬಿನಿಂದ ಉಬ್ಬಿನ ಮಧ್ಯದ ಸ್ಥಾನದಿಂದ ಶಿವ ಹೊರಗೆ ಬಂದ ಅಂತ ಅದು ಕೇವಲ ರುದ್ರನ ಬಗ್ಗೆ ಹೇಳ್ತಾ ಇದ್ದಾರೆ ಸದಾಶಿವನ ಬಗ್ಗೆ ಹೇಳ್ತಾ ಇಲ್ಲ ರುದ್ರ ಅನ್ನೋನು ಜೀವ ತತ್ವ ಆದ್ರೆ ಸದಾಶಿವ ಅನ್ನೋನು ಶಂಭು ತತ್ವ ಅಲ್ಲ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಕೇವಲ ಸದಾಶಿವನ ಬಗ್ಗೆ ಅದರಿಂದ ಅಹ್ ಐವತ್ತು ಗುಣಗಳು ಗರಿಷ್ಠ ಪಕ್ಷದಲ್ಲಿ ಬ್ರಹ್ಮನಲ್ಲಿ ಇರ್ಬೋದು ಆದ್ರೆ ಆ ಐವತ್ತು ಗುಣಗಳು ಯಾವ ಗುಣಗಳು ಬ್ರಹ್ಮನಲ್ಲಿ ಇದೆ ಅದು ಕೂಡ ಕೇವಲ ಆಂಶಿಕವಾಗಿ ಇದೆ ಕೃಷ್ಣನಲ್ಲಿ ಇರ್ತಕ್ಕಂತಹ ಗುಣಗಳನ್ನ ಹೋಲಿಸಿ ನೋಡಿದರೆ ಯಾವ ಪ್ರಮಾಣದಲ್ಲಿ ಅದೇ ಗುಣಗಳು ಕೃಷ್ಣನಲ್ಲಿ ಇದೆ ಅಂತ ಹೋಲಿಸಿ ನೋಡಿದರೆ ಅದು ಆಂಶಿಕವಾಗಿದೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೊಂದು ಏನ್ ವಿಷಯ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೇಕು ನೀವು ಈ ಮತ್ತು ಜೀವಿಗಳಲ್ಲಿ ಪಡೆಯಲಾರದಂತಹ ಮತ್ತಷ್ಟು ಐದು ಗುಣಗಳು ಏನಿದೆ ಅದು ಶಿವನಲ್ಲಿ ಕೇವಲ ಆಂಶಿಕ ರೂಪದಲ್ಲಿ ಮಾತ್ರ ಇರುತ್ತವೆ ಇದು ಮತ್ತೊಂದು ವಿಷಯ ಅಂದ್ರೆ ಈ ಐದು ಗುಣಗಳು ಯಾವ್ದನ್ನೇ ಇಕ್ತಾನೆ ನಾವು ಚರ್ಚೆ ಮಾಡಿದ್ವಿ ಈ ಐದು ಗುಣಗಳು ಕೂಡ ಶಿವನಲ್ಲಿ ಸಂಪೂರ್ಣವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಕೇವಲ ಆಂಶಿಕವಾಗಿ ಇರ್ತವೆ ಸಂಪೂರ್ಣವಾಗಿ ಇರೋದು ಕೇವಲ ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಅಲ್ಲ ಈ ರೀತಿ ಬಹಳ ವೈಜ್ಞಾನಿಕವಾಗಿ ರೂಪ ಅವರು ವಿವರಿಸ್ತಾರೆ ಆದ್ದರಿಂದಲೇ ಶಂಭುವಿಗೆ ಜೀವ ಎಂದು ಕರೆಯಲಾಗುವುದಿಲ್ಲ ಶಂಭು ಈಶ್ವರ ಆದರೂ ವಿಭಿನ್ನಾಂಶಗತ ಅಲ್ಲ ಸೊ ಸ್ವಾಂಶ ಮತ್ತು ವಿಭಿನ್ನಾಂಶ ಅಂತ ನಾವು ನೋಡಿದ್ವಿ ಸೊ ಶಿವನನ್ನ ಸಂಪೂರ್ಣವಾಗಿ ಸ್ವಾಂಶ ಅಥವಾ ಸಂಪೂರ್ಣವಾಗಿ ವಿಭಿನ್ನಾಂಶ ಎರಡನ್ನೂ ಕರೆಯೋದಕ್ಕಾಗೋದಿಲ್ಲ ಆದ್ರೆ ನೀವೇನಾದ್ರೂ ಹೇಳಬೇಕಾದ್ರೆ ಆ ಒಂದು ಶಬ್ದವನ್ನ ನೀವು ಬಳಸ್ಬೇಕಾದ್ರೆ ನೀವೇನಂತ ಹೇಳ್ಬೋದಂದ್ರೆ ಅವನು ಪ್ರಾಯ ವಿಭಿನ್ನಾಂಶ ಅಂತ ಹೇಳ್ಬೋದು ಅಷ್ಟೇನೆ ಸೊ ಇವತ್ತು ಆಲ್ಮೋಸ್ಟ್ ಎಂಟು ಗಂಟೆ ಆಗೋಗಿದೆ ಆದ್ರೆ ನಾವು ಕೇವಲ ಒಂದೇ ಒಂದು ವ್ಯಾಖ್ಯಾನವನ್ನ ಚರ್ಚೆ ಮಾಡಿದ್ವಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ವ್ಯಾಖ್ಯಾನ ಇದಲ್ದೆ ಜೀವ ಗೋಸ್ವಾಮಿ ಅವರ ವ್ಯಾಖ್ಯಾನ ಇದೆ ಇಲ್ಲಿ ನೋಡ್ಬೋದು ನೀವು ಮೂರು ಪುಟಗಳಿದೆ ಅಲ್ಲ ಅದಲ್ದೇನೆ ಶೀಲಪ್ರೂಪಾದರ ವ್ಯಾಖ್ಯಾನ ಇದೆ ಅದರಿಂದ ಕೇವಲ ಶೀಲಪ್ರೂಪಾದರ ವ್ಯಾಖ್ಯಾನ ಏನಿದೆ ಅದನ್ನ ಮಾತ್ರ ಇಲ್ಲಿ ಚರ್ಚೆ ಮಾಡಿ ವಿರಾಮವನ್ನ ಕೊಡ್ತೇನೆ ನಾನು ಅಪೇಕ್ಷೆ ಮಾಡಿದ್ದೆ ಇವತ್ತು ಬಹಳ ಸಮಯ ಬೇಕಾಗ್ತದೆ ಅಂತ ಆದ್ರೂ ಪಿ ಪಿ ಟಿ ಮಾಡೋದೇನೋ ಪೂರ್ತಿ ಮಾಡ್ಬಿಟ್ಟೆ ನಾನು ಅದ್ರಲ್ಲಿ ಚರ್ಚೆ ಮಾಡೋದಕ್ಕೆ ಇಲ್ಲಿ ಸಮಯ ಇಲ್ಲ ಅದರಿಂದ ಕೇವಲ ಪ್ರರೂಪಾದರೆ ಏನ್ ಹೇಳ್ತಾರೆ ಅದನ್ನ ಇಲ್ಲಿ ಚರ್ಚೆ ಮಾಡಿ ಇಲ್ಲಿ ಬಿಟ್ಬಿಡ್ತೀನಿ ಒಂದು ಐದ್ ನಿಮಿಷದಲ್ಲಿ ದಯವಿಟ್ಟು ಕ್ಷಮಿಸಿ ಸೊ ಪ್ರೌಪ ಈ ತತ್ವವನ್ನ ವಿವರಿಸಬೇಕಾದ್ರೆ ಬಹಳ ಅದ್ಭುತವಾಗಿ ಮತ್ತೆ ಬಹಳ ಸರಳವಾಗಿ ವಿವರಿಸ್ತಾರೆ ಸಾಮಾನ್ಯವಾಗಿ ಸರಸ್ವತಿ ಠಾಕೂರ್ ಹೇಳಬೇಕಾದ್ರೆ ಯಾರಿಗೂ ವಿಶೇಷವಾಗಿ ಪಂಡಿತರಿಗೂ ಕೂಡ ಅರ್ಥ ಆಗ್ಬಾರದು ಅಂತಹ ಒಂದು ಆ ಒಂದು ಶಬ್ದಗಳನ್ನ ಬಳಸ್ತಾರೆ ಆದ್ರೆ ಪ್ರೌಪಾದರು ನಮ್ಮೆಲ್ಲರಿಗೆ ಬಹಳ ಕರುಣೆಯಿಂದ ಅರ್ಥ ಆಗುವಂತೆ ಬಹಳ ಸುಲಭವಾಗಿ ಹೇಳ್ತಾರೆ ಸೊ ಇಲ್ಲಿ ಹೇಳ್ತಾರೆ ನೀವು ನೋಡ್ಬೋದು ಇಲ್ಲಿ ಶಿವನ ಶಿವನು ಕೃಷ್ಣನಿಗಿಂತ ಅಭಿನ್ನ ಆದರೆ ಅವನು ಕೃಷ್ಣನ ಒಂದು ವಿಕಾರ ಹಾಲು ಮುಸರಾಗಿ ವಿಕಾರವಾದಂತೆ ಅದು ಗೊತ್ತಾಯ್ತು ನಮ್ಗೆ ತಮೋಗುಣದಲ್ಲಿ ನಡೆಯುವಂತಹ ಸಂಹಾರ ಕಾರ್ಯಕ್ಕಾಗಿ ಶಿವನಾಗಿ ಕೃಷ್ಣ ವಿಕೃತಗೊಳ್ಳುತ್ತಾನೆ ಸೊ ಇಲ್ಲಿ ಒಂದು ಆ ಶ್ಲೋಕವನ್ನ ಕೊಟ್ಟಿದ್ದಾರೆ ಶಿವ ಮಾಯಾ ಶಕ್ತಿ ಸಂಗೀತ ಮೋಗುಣ ವೇಶ ಮಾಯಾತೀತ ಗುಣತೀತ ವಿಷ್ಣು ಪರಮೇಶ ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತದೆ ಆದ್ದರಿಂದ ಶಿವ ಮತ್ತು ವಿಷ್ಣುವಿಗೂ ಇರುವ ವ್ಯತ್ಯಾಸವೇನೆಂದರೆ ವಿಷ್ಣುವು ಎಂದಿಗೂ ವಿಷ್ಣು ಯಾವ ಎಂದಿಗೂ ಭೌತಿಕ ವಸ್ತುಗಳ ಸಂಪರ್ಕಕ್ಕೆ ಬರುವುದಿಲ್ಲ ಆದರೆ ಶಿವನು ಆ ಭೌತಿಕ ಶಕ್ತಿಯ ನಿಕಟವಾದ ಸಂಪರ್ಕದಲ್ಲಿದ್ದಾನೆ ಇದಾಗಿ ನಾವು ನೋಡಿದ್ವಿ ಶಿವಶಕ್ತಿಯುಕ್ತ ಶಶ್ವ ತ್ರಿಲಿಂಗೋ ಗುಣ ಸಮೃತಃ ವೈಕಾರಿಕ 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 ತೈಜಸಶ್ಚ ತಾಮಸೇಶ್ಚಾತ್ಯ ಶಿವನು ಎಂದಿಗೂ ಮೂರು ಪ್ರಕಾರದ ಆವರಣಗಳನ್ನು ಹೊಂದಿರುವುದರಿಂದ ಆತ ಯಾವಾಗಲೂ ಬಹಿರಂಗ ಶಕ್ತಿಯ ಸಂಪರ್ಕದಲ್ಲಿರುತ್ತಾನೆ ಇದು ಮತ್ತೊಂದು ವಿಷಯ ಇದು ಭಾಗವತದ ಮೂರನೇ ಸ್ಕಂದದಲ್ಲಿ ಬರ್ತದೆ ಸೊ ಆ ಮೂರು ರೀತಿಯಾದಂತಹ ಆವರಣೆಗಳು ಅಂತ ಬರ್ತದೆ ಕವರಿಕ್ಸ್ ಒಂದು ಸಪ್ತಗುಣದ ಆವರಣೆ ಎರಡನೇದು ರಜೋಗುಣದ ಆವರಣನೆ ಆವರಣೆ ಮತ್ತೆ ಮೂರನೇದು ತಮೋಗುಣದ ಆವರಣೆ ಈ ಆವರಣೆಗಳು ಸಾಮಾನ್ಯವಾಗಿ ಎಲ್ಲಾ ಜೀವಿಗಳ ಮೇಲೆ ಇರ್ತದೆ ಶಿವನ ಮೇಲೆ ಈ ಆವರಣೆಗಳು ಇಲ್ಲದೆ ಹೋದ್ರು ಕೂಡ ಶಿವ ಈ ಆವರಣೆಗಳ ಸಂಪರ್ಕದಲ್ಲಿ ಬರೋದ್ರಿಂದ ಅವನು ಯಾವಾಗಲೂ ಈ ಆವರಣೆಗಳ ಅವನು ಆ ಬಹಿರಂಗ ಶಕ್ತಿ ಬಹಿರಂಗ ಶಕ್ತಿಯ ಸಂಪರ್ಕದಲ್ಲಿ ಇರುತ್ತಾನೆ ಬಹಿರಂಗ ಶಕ್ತಿ ಅಂದ್ರೆ ಏನು ದುರ್ಗೆಯ ಸಂಪರ್ಕದಲ್ಲಿ ಅವನು ಯಾವಾಗ್ಲೂ ಇರ್ತಾನೆ ಸೊ ಇದ್ರ ಬಗ್ಗೆನು ಚರ್ಚೆ ಮಾಡ್ಬೇಕಾದ್ರೆ ಭಾಗವತದ ಮೂರನೇ ಸ್ಕಂದದಲ್ಲಿ ಬರತಕ್ಕಂತ ಬೇರೆ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ಬೇಕಾಗ್ತದೆ ಅದನ್ನ ಮತ್ತೆ ಯಾವಾಗ್ಲಾದ್ರೂ ನಾವು ಚರ್ಚೆ ಮಾಡ್ಬೋದು ಇಲ್ಲಿ ಮತ್ತೊಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ ಈ ಲೋಕಕ್ಕೆ ಅವನು ಅತೀತ ಇದನ್ನು ಶಂಕರಾಚಾರ್ಯರೇ ಹೇಳುತ್ತಾರೆ ಅಲ್ಲ ಈ ಲೋಕಕ್ಕೆ ಶಿವ ಅಹ್ ನಾರಾಯಣ ಅತೀತ ಅದನ್ನ ಶಂಕರಾಚಾರ್ಯರು ಕೂಡ ಹೇಳ್ತಾರೆ ಶಂಕರಾಚಾರ್ಯರು ಯಾರು ಶಿವನ ಅವತಾರ ಅಂತ ಶಿಲಪ್ರೂಪಾದ್ರೆ ಹೇಳ್ತಾರೆ ಎಷ್ಟೊಂದು ಕಡೆ ಅಲ್ಲ ಶಿವನೇ ಆ ಈ ತತ್ವವನ್ನ ಹರಡೋದಕ್ಕೆ ಆ ಸಮಯದಲ್ಲಿ ಆ ಒಂದು ಅದ್ವೈತ ತತ್ವವನ್ನ ಹರಡೋದಕ್ಕೆ ಶಂಕರಾಚಾರ್ಯರಾಗಿ ಅವನು ಅವತಾರವನ್ನ ತಾಳ್ತಾನೆ ಆದ್ರೆ ಅವಚ ಆ ಶಂಕರಾಚಾರ್ಯರಾಗಿ ಬಂದಾಗ ಕೂಡ ಶಿವ ಏನಂತ ಹೇಳ್ತಾನೆ ನಾರಾಯಣ ಪರಹ ಅವ್ಯಕ್ತಾತ್ ನಾರಾಯಣ ಅನ್ನೋನು ಈ ಲೋಕಕ್ಕೆ ಪರನಾಗಿದ್ದಾನೆ ಈ ಲೋಕಕ್ಕೆ ಅವನು ಅತೀತನಾಗಿದ್ದಾನೆ ಮತ್ತೆ ಶ್ರೀಮದ್ ಭಾಗವತದಲ್ಲೂ ಕೂಡ ಒಂದು ಕಥನ ಬರ್ತದೆ ಹರಿ ಹರಿರ್ಹಿ ನಿರ್ಗುಣ ಸಾಕ್ಷಾತ್ ಎಂದು ವಿವರಿಸಲಾಗಿದೆ ಹರಿ ಹಿ ನಿರ್ಗುಣ ಸಾಕ್ಷಾತ್ ನಿರ್ಗುಣ ಅಂತ ಹೇಳಿದ್ರೆ ಈ ಭೌತಿಕ ಸೃಷ್ಟಿಯ ಗುಣಗಳು ಅವನಲ್ಲಿ ಲೇಷ ಮಾತ್ರದಲ್ಲೂ ಕೂಡ ಇರೋದಿಲ್ಲ ಹಾಗಾದ್ರೆ ಆ ನಿರ್ಗುಣನಾದಂತಹ ಹರಿ ಈ ಮೂರು ಗುಣಗಳು ಪ್ರಧಾನವಾಗಿ ಈ ಲೋಕದ ಆ ಸಂಪರ್ಕಕ್ಕೆ ಬರಬೇಕಾದ್ರೆ ಅವನು ಶಿವನಾಗಿ ಬರ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇನೆ ಸೊ ಹಾಲು ಮೊಸರಲ್ಲ ಆದ್ರೆ ಮೊಸರನ್ನು ಹಾಲೆಂದು ಕರೆಯಬಹುದು ಅಲ್ಲಾ ಇಲ್ ನೋಡಿ ಮತ್ತೊಂದು ವಿಷಯ ಹೇಳ್ತಾ ಇದ್ದಾರೆ ಹಾಲು ಖಂಡಿತವಾಗ್ಲೂ ಮೊಸರಲ್ಲ ನೀವು ಹಾಲನ್ನ ಯಾವತ್ತು ಮೊಸರಂತ ಕರೆಯೋದಕ್ಕಾಗೋದಿಲ್ಲ ಆದ್ರೆ ಮೊಸರನ್ನ ಬೇಕಾದ್ರೆ ಹಾಲಂತ ಕರಿಬಹುದು ಏನಕ್ಕೆ ಅಂದ್ರೆ ಮೊಸರು ಹಾಲಿಂದಾನೇ ಬಂದಿದೆ ಅಲ್ಲ ಆದ್ರೆ ಹಾಲು ಮೊಸರಿಂದ ಬಂದಿಲ್ಲ ಬರೋದಕ್ ಸಾಧ್ಯನೂ ಇಲ್ಲ ಅದರಿಂದ ಹಾಲನ್ನ ಯಾವತ್ತು ನೀವು ಮೊಸರಂತ ಕರೆಯೋದಕ್ಕಾಗೋದಿಲ್ಲ ಆದ್ರೆ ಮೊಸರನ್ನ ನೀವು ಹಾಲಂತ ಕರಿಬಹುದು ನಾವು ಸ್ಕೂಲ್ ನಲ್ಲಿ ಮ್ಯಾಥಮೆಟಿಕ್ಸ್ ನಾವು ಓದ್ತಾ ಇರ್ಬೇಕಾದ್ರೆ ಬಹಳ ಎಷ್ಟೊಂದು ವಿಷಯಗಳು ಇದೇ ರೀತಿ ಇರ್ತಾ ಇತ್ತು ಇವಾಗ ಸ್ಕ್ವೇರ್ ಮತ್ತೆ ರೆಕ್ಟ್ಯಾಂಗಲ್ ಇದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಕನ್ನಡದಲ್ಲಿ ಏನಂತೇಳಿ ನಮ್ಗೆ ಗೊತ್ತಿಲ್ಲ ಇವಾಗ ಸ್ಕ್ವೇರ್ ಮತ್ತೆ ರೆಕ್ಟ್ಯಾಂಗಲ್ ಇದೆ ಪ್ರತಿಯೊಂದು ಸ್ಕ್ವೇರ್ನ ನೀವು ರೆಕ್ಟ್ಯಾಂಗಲ್ ಅಂತ ಕರಿಬಹುದು ಅಲ್ಲ ಯಾಕೆಂದ್ರೆ ರೆಕ್ಟ್ಯಾಂಗಲ್ ಅಲ್ಲಿ ಯಾವ ಯಾವ ಪ್ರಾಪರ್ಟೀಸ್ ಇದೆ ಅದೆಲ್ಲ ಸ್ಕ್ವೇರ್ ನಲ್ಲೂ ಬರ್ತದೆ ಆದ್ರೆ ರೆಕ್ಟಾಂಗಲ್ ನ ಸ್ಕ್ವೇರ್ ಅಂತ ನೀವು ಕರೆಯೋದಕ್ಕೆ ಆಗೋದಿಲ್ಲ ಎವ್ರಿ ಸ್ಕ್ವೇರ್ ಇಸ್ ಅ ರೆಕ್ಟಾಂಗಲ್ ಬಟ್ ರೆಕ್ಟಾಂಗಲ್ ಇಸ್ ನಾಟ್ ಅ ಸ್ಕ್ವೇರ್ ಅಲ್ಲ ಸೊ ಅದೇ ರೀತಿಯಲ್ಲಿ ನೀವು ನೋಡ್ತೀವಿ ಹಾಲಿಂದ ಮೊಸರು ಬರ್ತದೆ ಮೊಸರನ್ನ ನೀವು ಹಾಲು ಅಂತ ಕರಿಬಹುದೇ ಹೊರತು ಹಾಲನ್ನ ನೀವು ವಾಪಸು ಮೊಸರನ್ನತ್ತ ನೀವು ಕರೆಯೋದಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗೆಯೇ ಕೃಷ್ಣನು ಶಿವನಲ್ಲ ಆದರೆ ಶಿವನನ್ನು ಕೃಷ್ಣನ ಪ್ರತಿರೂಪವೆಂದು ಕರೆಯಬಹುದು ಪ್ರತಿರೂಪ ಅಂತ ಏನು ಮತ್ತೊಂದು ರೂಪ ಕೃಷ್ಣ ವಿಕಾರಗೊಂಡಿದ್ದಾನೆ ಏನಕ್ಕೆ ಅಂದ್ರೆ ಒಂದು ಕಾರ್ಯವಶವಾಗಿ ಕಾರ್ಯಾತ್ ಅಂದ್ರೆ ಕಾರ್ಯವಶನಾಗಿ ಅವನು ವಿಕೃತಗೊಂಡಿದ್ದಾನೆ ಅದೇ ಶಿವ ಸೊ ಶಂಭು ತತ್ವವು ಜೀವ ತತ್ವ ಮತ್ತು ವಿಷ್ಣು ತತ್ವದ ನಡುವಿನಲ್ಲಿ ಬರುತ್ತದೆ ಆದ್ದರಿಂದ ನಾವು ಈ ಶಂಭುವನ್ನು ಜೀವತತ್ವವೆಂದು ಪರಿಗಣಿಸಲಾಗುವುದಿಲ್ಲ ಜೀವತತ್ವ ಅಂತ ಪರಿಗಣಿಸಿದರೆ ಅಲ್ಲಿ ಮಹಾನ್ ಅಪರಾಧವಾಗ್ತದೆ ವಿಷ್ಣು ತತ್ವ ಅಂತ ಪರಿಗಣಿಸಿದರೆ ಅಲ್ಲೂ ಕೂಡ ಮಹಾನ್ ಅಪರಾಧವಾಗ್ತದೆ ಆ ಅಪರಾಧವನ್ನ ಕೇವಲ ವಿಷ್ಣುವಿಗೆ ಮಾತ್ರ ಅಲ್ಲ ಶಿವನಿಗೂ ಕೂಡ ನಾವು ಮಾಡ್ತಾ ಇದ್ದೇವೆ ಅಲ್ಲ ಸೊ ಆದ್ದರಿಂದಲೇ ಬಹಳ ಸಾವಧಾನವಾಗಿ ಶಿವತತ್ವವನ್ನ ನಾವು ಆ ಅರ್ಥ ಮಾಡ್ಕೋಬೇಕು ಭಗವಂತ ವಿಷ್ಣು ಪ್ರಕೃತಿಯ ಸಂಪರ್ಕದಲ್ಲಿ ಬರುವುದಿಲ್ಲ ಆ ಪ್ರಕೃತಿ ಸಂಪರ್ಕದಲ್ಲಿ ಬರಲು ಶಿವನ ಸ್ವರೂಪವನ್ನು ಧರಿಸುತ್ತಾನೆ ಆದ್ದರಿಂದ ಶಿವನು ವಿಷ್ಣುವಿಗಿಂತ ಅಭಿನ್ನ ಮತ್ತು ಭಿನ್ನ ಭಿನ್ನತೆ ಕೂಡ ಇದೆ ಮತ್ತೆ ಅಭಿನ್ನತೆ ಕೂಡ ಇದೆ ಅಲ್ಲ ಸೊ ಅದರಿಂದ ಶಿವನ ಮತ್ತೊಂದು ಹೆಸರು ಕಾಲಭೈರವ ಬಹಿರುವಾಗಲೇ ನಾವು ನೋಡಿದ್ವಿ ಈ ಕಾಲವೆಂಬುದು ಈ ಭೌತಿಕ ಸೃಷ್ಟಿಯ ಇಪ್ಪತ್ನಾಲ್ಕು ತತ್ವಗಳಿಗೆ ಪರವಾಗಿದೆ ಆಧ್ಯಾತ್ಮಿಕ ಮತ್ತು ಭೌತಿಕ ಅಂಶಗಳ ನಡುವೆ ಇದೆ ಅದೇ ಕಾಲ ಅಲ್ಲ ಇಪ್ಪತ್ತೈದನೇ ಅಂಶ ಕಾಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತೇ ಇದೆ ಅದು ಐದು ಮೂಲಭೂತವಾದಂತಹ ಪಂಚಮಹಾಭೂತ ಇದೆ ಭೂಮಿ ಆಪ ಅನಲೋ ವಾಯುಖ್ ಅದಾದ್ಮೇಲೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮತ್ತೆ ಐದು ಪಂಚಮಹಾಭೂತಗಳ ಸಂಬಂಧದಲ್ಲಿ ಐದು ಆಬ್ಜೆಕ್ಟ್ಸ್ ಆಫ್ ಆಕ್ಷನ್ ಅಂತ ಏನು ಕರಿತೀವಿ ಅದರ ಮುಖ್ಯವಾದಂತಹ ಆ ವಸ್ತುಗಳೇನಿದೆ ಇವಾಗ ಆ ಶಬ್ದ ರೂಪ ಸ್ಪರ್ಶ ರಸ ಮತ್ತೆ ಗಂಧ ಅಂತ ಏನಿದೆ ಇದೆಲ್ಲ ಸೇರಿಸಿ ಇಪ್ಪತ್ತಾಯ್ತು ಅದಾದ್ಮೇಲೆ ಮನಸ್ಸು ಬುದ್ಧಿ ಅಹಂಕಾರ ಇಪ್ಪತ್ ಮೂರಾಯ್ತು ಇಪ್ಪತ್ನಾಲ್ಕನೇದು ಪ್ರಧಾನ ಅಥವಾ ಮಹತ್ ತತ್ವ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತತ್ವ ಏನಿದೆ ಇದು ಕಾಲ ಆ ಕಾಲವೇ ಶಿವ ಅಂತ ಹೇಳ್ತಾರೆ ಆ ಶಿವ ಏನಿದ್ದಾನೆ ಅವನು ಸಂಹಾರ ಮಾಡೋದ್ರಿಂದ ಕಾಲವೇ ಶಿವ ಅಂತ ಹೇಳ್ತಾರೆ ಸೊ ಮತ್ತೊಂದು ವಿಷಯ ನಾವೇನು ಬಹಳ ಹಿಂದೆ ನೋಡಿದ್ವಿ ಅಂತ ಹೇಳಿದ್ರೆ ಯಾವಾಗ ಮಹಾವಿಷ್ಣು ಈ ಲೋಕದ ಸೃಷ್ಟಿಯನ್ನ ಮಾಡೋದಕ್ಕೆ ಈ ಮಹಾಮಾಯೆಯ ಮೇಲೆ ತನ್ನ ದೃಷ್ಟಿಪಾತವನ್ನ ಮಾಡ್ತಾನೆ ಆ ದೃಷ್ಟಿಪಾತವೇ ಶಂಭುವಾಗಿ ಪರಿವರ್ತಿತಗೊಳ್ಳುತ್ತದೆ ಆದ್ರಿಂದ ಆ ದೃಷ್ಟಿಪಾತವನ್ನ ಕೂಡ ನಾವು ಶಂಭು ಅಂತ ನಾವು ಕರಿಬಹುದು ಆ ದೃಷ್ಟಿಪಾತ ಮಾತ್ರ ಆ ದುರ್ಗೆಯ ಸಂಪರ್ಕದಲ್ಲಿ ಬರ್ತದೆ ಭೌತಿಕ ಶಕ್ತಿ ಅಥವಾ ಬಹಿರಂಗ ಶಕ್ತಿಯ ಸಂಪರ್ಕದಲ್ಲಿ ಬರೋದ್ರಿಂದ ಈ ಸೃಷ್ಟಿ ಆಗ್ತದೆ ಅದರಿಂದ ಅಕಾಲ ಶಕ್ತಿ ಅಥವಾ ಭಗವಂತ ವಿಷ್ಣುವಿನ ದೃಷ್ಟಿಪಾತ ಏನಿದೆ ಅದಕ್ಕೆ ನಾವು ಶಂಭು ಅಂತ ನಾವು ಕರಿತೇವೆ ಅಲ್ಲ ಸೊ ಅದರಿಂದ ಅಹ್ ಶಿವ ಅನ್ನೋನು ಏನಿದ್ದಾರೆ ಪರಮ ವೈಷ್ಣವ ವೈಷ್ಣವನಾಮ್ ಯಥಾಶಂಭು ಅಲ್ಲ ಇನ್ನು ಚರ್ಚೆ ಮಾಡೋಕೆ ಬಹಳಷ್ಟು ವಿಷಯಗಳಿದೆ ಆ ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಪಾರ್ವತಿಗೆ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಹೇಳ್ತಾನೆ ಶಿವ ನಿಮ್ಮೆಲ್ಲರಿಗೂ ಆ ಶ್ಲೋಕ ಗೊತ್ತೇ ಇದೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದರಿಂದ ಶಿವನ ಮನಸ್ಸಿನಲ್ಲಿ ಇರತಕ್ಕಂತಹ ಆ ಭಕ್ತಿ ಪರಿಚಯ ನಮ್ಗೆಲ್ಲರಿಗೂ ಆಗತ್ತೆ ಭಾಗವತದಲ್ಲಿ ಕೂಡ ಯಾರ್ಯಾರು ಶಿವನ ಅಪರಾಧವನ್ನ ಮಾಡ್ತಾರೆ ಶಿವನ ಪ್ರತಿ ಅಪರಾಧವನ್ನ ಆ ಅವರಿಗೆ ಬಹಳ ತೀವ್ರವಾದಂತ ಪರಿಣಾಮ ಬೀರೋದನ್ನ ನಾವು ನೋಡ್ತೇವೆ ಉದಾಹರಣೆಗೆ ನಾಲ್ಕನೇ ಸ್ಕಂದದ ಆರಂಭದಲ್ಲಿ ಯಾರ ಕಥೆ ಬರ್ತದೆ ಯಾರು ಶಿವನ ಪ್ರತಿ ಅಪರಾಧವನ್ನ ಎಸಗುತ್ತಾರೆ ಯಾರಾದ್ರೂ ಹೇಳ್ತೀರಾ ಭಾಗವತದ ನಾಲ್ಕನೇ ಸ್ಕಂದದ ಆರಂಭದಲ್ಲಿ ಧನ್ಯವಾದಗಳು ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿ ಬಹಳ ಬಹಳ ತೀವ್ರವಾದಂತಹ ಅಪರಾಧವನ್ನ ಮಾಡ್ತಾನೆ ಯದ್ಯಪಿ ಅವನ ಅಳಿಯನಾಗಿರ್ಬೋದು ಶಿವ ಆದರೆ ಬಹಳ ಆ ಬಹಳ ದಿವ್ಯ ಪುರುಷ ಆಗಿರೋದ್ರಿಂದ ಶಿವ ಅವನ ಮೇಲೆ ತೀವ್ರವಾದಂತ ಅಪರಾಧವನ್ನ ಮಾಡೋದ್ರಿಂದ ಸಂಪೂರ್ಣವಾದಂತ ಯಜ್ಞ ನಾಶ ಆಗತ್ತೆ ಮತ್ತೆ ದಕ್ಷ ಅವನ ತಲೆಯನ್ನ ಕೂಡ ಕಳ್ಕೊಳ್ಬೇಕಾಗ್ತದೆ ಮತ್ತೊಂದು ಕುರಿಯ ತಲೆಯನ್ನ ತಂದ್ಬಿಟ್ಟು ಅವನ ಮೇಲೆ ಹಾಕ್ತಾರೆ ಇದೆಲ್ಲ ನೀವು ನೋಡಿದ್ದೀರಾ ಅಲ್ಲ ಓದಿಲ್ದೆ ಹೋದ್ರೆ ದಯವಿಟ್ಟು ನಾಲ್ಕನೇ ಸ್ಕಂದದ ಆರಂಭವನ್ನು ಓದಿ ಮೊದಲನೇ ನಾಲ್ಕರಿಂದ ಐದು ಅಧ್ಯಾಯಗಳು ಕೇವಲ ಅದರ ಮೇಲೆ ಇದೆ ಅದರಿಂದ ಅದನ್ನ ನೀವು ಅಲ್ಲಿ ನೋಡ್ತ ನೋಡಬಹುದು ಸೊ ಶಿವನ ಮೇಲೆ ಯಾರು ಅಪರಾಧವನ್ನ ಮಾಡ್ತಾರೆ ಯಾವತ್ತೂ ಕೂಡ ಕೃಷ್ಣ ಅದನ್ನ ಸಹಿಸೋದಿಲ್ಲ ಯಾಕೆಂದ್ರೆ ಶಿವ ಪರಮ ವೈಷ್ಣವ ಅದರಿಂದಲೇ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ರಾಮ 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 ಅಂತ ನಾನು ಯಾವಾಗ್ಲೂ ಜಪಾ ಮಾಡ್ತಾ ಇರ್ತೀನಿ ಈ ರಾಮ ಯಾರು ಅಂತ ಕೇಳಿದ್ರೆ ಈ ಅಯೋಧ್ಯೆಯ ರಾಮಚಂದ್ರ ಆಗಿರಬಹುದು ಆದ್ರೆ ಮುಖ್ಯವಾಗಿ ಯಾವ ರಾಮ ಅಂತ ಹೇಳಿದ್ರೆ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಅದು ಆ ರಾಮ ಅಥವಾ ಬಲರಾಮ ಅಂತ ಹೇಳ್ತಾರೆ ಯಾಕೆಂದ್ರೆ ಶಿವನ ಆರಾಧ್ಯ ದೇವತೆ ಅವನೇನೆ ಯಾವಾಗ್ಲೂ ಸಂಕರ್ಷಣ ಯಾರಿದ್ದಾನೆ ಸಂಕರ್ಷಣ ಅಂದ್ರೆ ಆದಿಶೇಷ ಅವನ ಉಪಾಸನೆಯನ್ನ ಶಿವ ಮಾಡ್ತಾನೆ ಎಂಬುದಾಗಿ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಅದರಿಂದ ಆ ರಾಮನ ಹೆಸರನ್ನ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಶಿವ ಆ ಶಂಭು ಅದರಿಂದ ಯಾವಾಗ್ಲೂ ಅದನ್ನ ನಾನು ಜಪ ಮಾಡ್ತಾ ಇರೋದ್ರಿಂದ ನಾನು ಆ ವಿಷ್ಣು ಸಹಸ್ರನಾಮ ಹೇಳೋದಕ್ಕೂ ಈ ರಾಮನಾಮ ಜಪಿಸೋದಕ್ಕೂ ಎರಡು ಸ ಸಮಾನವಾಗ್ತದೆ ಆ ಒಂದು ಸಾವಿರ ವಿಷ್ಣುವಿನ ಹೆಸರು ಹೇಳೋದಕ್ಕೂ ಕೇವಲ ಒಮ್ಮೆ ರಾಮ ಅಂತ ಹೇಳೋದಕ್ಕೂ ಎರಡು ಎರಡರಿಂದಾನು ಅಷ್ಟೇ ನಮಗೆ ನಮ್ಗೆ ಆಧ್ಯಾತ್ಮಿಕ ಪುಣ್ಯ ಸಿಗ್ತದೆ ಎಂಬುದಾಗಿ ಶಿವ ಹೇಳ್ತಾನೆ ಅದರಿಂದ ಮತ್ತಷ್ಟು ಬಹಳ ವಿಷಯಗಳಿದೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಆದ್ರೆ ಆಗ್ಲೇ ನಾವು ಸಮಯವನ್ನ ಮೀರಿ ಹತ್ತು ನಿಮಿಷ ಆಗಿದೆ ಅದರಿಂದ ಇಲ್ಲಿ ನಾನು ಇಲ್ಲಿ ವಿರಾಮವನ್ನ ಕೊಡ್ತೇನೆ ಶಿವ ತತ್ವ ಏನಿದೆ ಅದನ್ನ ಮತ್ತಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಭಕ್ತಿರ ಸಾಮೃತ ಸಿಂಧು ಮತ್ತೆ ಶ್ರೀಮದ್ ಭಾಗವತದ ನಾಲ್ಕನೇ ಸ್ಕಂದ ಅಥವಾ ಇದೇ ಆ ಭಕ್ತಿ ಬ್ರಹ್ಮ ಸಂಹಿತೆ ಏನಿದೆ ಇದರ ಜೀವ ಗೋಸ್ವಾಮಿಗಳ ವ್ಯಾಖ್ಯಾನ ಇದೆ ಅದು ನಿಮ್ಗೆ ಆನ್ಲೈನ್ ಸಿಗ್ತದೆ ಅದನ್ನ ನೀವು ಓದಬಹುದು ಜೀವ ಗೋಸ್ವಾಮಿ ಮತ್ತಷ್ಟು ಬಹಳ ಮುಖ್ಯವಾದಂತಹ ವಿಷಯಗಳನ್ನ ಹೇಳ್ತಾರೆ ಅದನ್ನ ಯಾವಾಗ್ಲವರು ಬೇರೆ ಸಮಯ ಸಿಕ್ಕಿದ್ರೆ ಅದನ್ನ ನಾವು ಚರ್ಚೆ ಮಾಡಬಹುದು ಇವತ್ತು ಇಷ್ಟು ಹೇಳಿ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಹರೇ ಕೃಷ್ಣ ಯಾವ್ದಾದ್ರು ಪ್ರಶ್ನೆ ಅಥವಾ ಟಿಪ್ಪಣಿ ಇದ್ದಲ್ಲಿ ನೀವು ಕೇಳಬಹುದು ಅಥವಾ ಇಲ್ಲಿ ಮಾಡಬಹುದು ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ದಂಡರಪಣ್ ತುಂಬಾ ಸೊಗಸಾಗಿ ಅರ್ಥ ಮಾಡಿಸಿದ್ರಿ ಪ್ರಭುಜಿ ಇನ್ನೊಂದು ಈ ಸಂಪರ್ಕಕ್ಕೆ ಬರುವುದಂದ್ರೆ ಯಾವ ತರ ನಾವು ಅರ್ಥ ಮಾಡ್ಕೋಬಹುದು ಅಂತ ಯಾಕೆಂದ್ರೆ ವಿಷ್ಣುನು ಕೂಡ ಭೌತಿಕ ಜಗತ್ತಿನಲ್ಲಿ ಇರ್ತಾರೆ ಶಿವನು ಕೂಡ ಇರ್ತಾರೆ ಆದ್ರೆ ಶಿವ ಮಾತ್ರ ಭೌತಿಕ ಜಗತ್ತಿನ ಸಂಪರ್ಕಕ್ಕೆ ಬರ್ತಾರೆ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಗುಣಗಳ ಪ್ರಭಾವಕ್ಕೊಳಗಾಗ್ತಾರ ಅಂತಲಾ ಅಥವಾ ಹೇಗೆ ಅಂತ ಓಕೆ ಒಳ್ಳೆ ಪ್ರಶ್ನೆ ಇದು ಇದು ನಾನು ಕೂಡ ಎಷ್ಟೊಂದ್ಸತಿ ಹೋದಾಗ ನನ್ಗೂ ಕೂಡ ಸರಿಯಾಗಿ ಇದು ಅರ್ಥ ಆಗಿರ್ಲಿಲ್ಲ ಇವಾಗ ಕೂಡ ಅರ್ಥ ಆಗಿದೆ ಅಂತ ಏನಿಲ್ಲ ಯಾಕೆಂದ್ರೆ ಎಲ್ಲಾ ಆಧ್ಯಾತ್ಮಿಕ ತತ್ವಗಳೇನಿದೆ ಅದರ ಪರಿಚಯ ನಮ್ಗೆ ಇಲ್ದೇ ಇರೋದ್ರಿಂದ ಶಬ್ದ ಪ್ರಮಾಣವಾಗಿ ಮಾತ್ರ ನಾವು ಅರ್ಥ ಮಾಡ್ಕೊತೀವಿ ಉದಾಹರಣೆ ನಾವು ಕೊಡಿಬೇಕಂತ ಹೇಳಿದ್ರೆ ನಾವು ಆರಂಭದಲ್ಲಿ ಯಾವಾಗ ಮೊದಲನೇ ಬಾರಿ ನಾನು ಶರೀರ ಅಲ್ಲ ಆತ್ಮ ಅಂತ ಕೇಳಿದ್ವಿ ಅವಾಗ ಹೇಗೆ ಅನಿಸ್ತು ನಮ್ಗೆ ನಮ್ಗೆ ಸ್ವಲ್ಪ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗಿಂತ ಇರ್ಬೋದು ಅಲ್ಲ ಆದ್ರೆ ನಾವ್ ಆವಾಗ್ಲಿಂದ ಇಲ್ಲಿವರೆಗೆ ಪದೇ ಪದೇ ಕೇಳ್ತಾ 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 ಬಂದಿರೋದ್ರಿಂದ ಅದೇನಾಗಿದೆ ಆ ಶಬ್ದ ಪ್ರಮಾಣ ಪ್ರಾಯ ಪ್ರತ್ಯಕ್ಷ ಪ್ರಮಾಣವಾಗ್ಬಿಟ್ಟಿದೆ ನಮ್ಗೆ ಅಲ್ಲ ಯಾದ್ರೆ ಇವಾಗ್ಲೂ ಕೂಡ ನಮ್ಗೆ ಆತ್ಮದ ಸಾಕ್ಷಾತ್ ನನಗಂತೂ ಇಲ್ಲ ನಿಮ್ಗೆಲ್ಲ ಯಾರ್ದಾರು ಇದ ಗೊತ್ತಿಲ್ಲ ನಂಗೆ ಆತ್ಮ ಸಾಕ್ಷಾತ್ಕಾರ ಇದೆ ಅಂತ ಇಲ್ಲ ಆದ್ರೆ ಆ ಅದೇ ತತ್ವವನ್ನ ಪದೇ ಪದೇ ಕೇಳಿ 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 ಆ ಶಬ್ದ ಪ್ರಮಾಣ ಪ್ರಾಯ ಪ್ರತ್ಯಕ್ಷ ಪ್ರಮಾಣ ಏ ಆತ್ಮ ನಾನ್ ಯಾರಾದ್ರು ಹೇಳಿದ್ರೆ ನಾನೇ ನಾನ್ ಆತ್ಮನಾ ಅಂತ ಯಾರಾದ್ರೂ ಕೇಳಿದ್ರೆ ಏ ಹಿಂಗೆ ಅವನು ನಮ್ದೆ ಇರೋದಕ್ಕೆ ಸಾಧ್ಯ ಅಂತ ನಮ್ಗನ್ಸುತ್ತೆ ಯಾಕೆಂದ್ರೆ ಅದೇ ತತ್ವವನ್ನ ಪದೇ ಪದೇ ನಾವು ಮತ್ತೆ ಮತ್ತೆ ಕೇಳಿದ್ದೀವಿ ಅಲ್ಲ ಇದು ಬ್ರೈನ್ ವಾಷಿಂಗ್ ಅಂತ ಹೇಳ್ತಾ ಇಲ್ಲ ಆದ್ರೆ ಪದೇ ಪದೇ ಕೇಳೋದ್ರಿಂದ ಆ ಶಬ್ದ ಪ್ರಮಾಣ ಯಾವುದರ ಅನುಭವ ನಮ್ಗೆ ಇಲ್ಲೋ ಇರೋದಿಲ್ಲ ಅದು ಕೂಡ ಪ್ರಾಯ ಪ್ರತ್ಯಕ್ಷ ಆಗೋ ಅದರ ಅನುಭವ ಇರೋ ಹಾಗೆ ಆಗ್ಬಿಡ್ತದೆ ನಮ್ಗೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ಸೊ ಅದೇ ರೀತಿಯಲ್ಲಿ ಈ ತತ್ವ ಏನಿದೆ ನಾವು ಯಾವಾಗ ಹೇಳ್ತೀವಿ ವಿಷ್ಣು ಈ ಭೌತಿಕ ಜಗತ್ತಿನ ಸಂಪರ್ಕಕ್ಕೆ ಬರೋದಿಲ್ಲ ಅದನ್ನ ಹೇಗೆ ಅರ್ಥ ಮಾಡ್ಕೋತೀವಿ ಕೇವಲ ಶಬ್ದ ಪ್ರಮಾಣದಿಂದ ಮಾತ್ರ ಅರ್ಥ ಮಾಡ್ಕೋತೀವಿ ಹೇಗೆ ನಾವು ಆತ್ಮ ನಾವು ಆ ಶರೀರ ಅಲ್ಲ ನಾವು ಶರೀರ ಅಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ ಗೊತ್ತಾದ್ರೂ ಕೂಡ ಆತ್ಮ ಅಂತ ನಾವು ಹೇಗೆ ನಂಬ್ತೀವಿ ಕೇವಲ ಶಬ್ದ ಪ್ರಮಾಣದಿಂದ ಮಾತ್ರ ನಂಬೋದಕ್ಕೆ ಸಾಧ್ಯ ಅಷ್ಟೇ ಅಂದ್ರೆ ಶಾಸ್ತ್ರ ಹೇಳುತ್ತೆ ಆತ್ಮ ನಾನು ಅಂತ ಅದರಿಂದ ನಾನು ನಂಬಿ ಅಷ್ಟೇನೆ ಅದರಲ್ಲಿ ನಮ್ಗೆ ಸಾಕಷ್ಟು ವಿಶ್ವಾಸ ಇದೆ ಮತ್ತೆ ಸಾಕಷ್ಟು ಅದಕ್ಕೆ ಪ್ರಮಾಣಗಳು ಕೂಡ ಇರಬಹುದು ಆದ್ರೆ ಕೊನೆಯದಲ್ಲಿ ಎಲ್ಲವೂ ಕೂಡ ಕೇವಲ ಶ್ರದ್ಧೆಗೆ ಬರ್ತದೆ ಬಂದು ನಿಂತದೆ ಅಷ್ಟೇನೆ ನಾನು ಆತ್ಮ ಅಂತ ನಾ ನಂಬ್ತೀನಿ ಅಂದ್ರೆ ಅದರಲ್ಲಿ ನನ್ನ ಶ್ರದ್ಧೆ ಇದೆ ಅಷ್ಟೇನೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ವಿಷ್ಣು ಅನ್ನೋನು ಈ ಭೌತಿಕ ಜಗತ್ತಿನಿಗೆ ಜಗತ್ತಿನ ಸಂಪರ್ಕಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರ ಹೇಳತ್ತೆ ಅದ್ರಿಂದ ನಾನು ನಂಬ್ತೀನಿ ಹಾಗಾದ್ರೆ ಶಿವ ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಅದು ಕೂಡ ಶಾಸ್ತ್ರ ಹೇಳ್ತಿದೆ ಅಲ್ಲ ಸೊ ಅದರಿಂದ ನಾನು ನಂಬ್ತೀನಿ ಸೊ ಅದರಲ್ಲಿ ಒಂದಷ್ಟು ಡೀಟೇಲ್ಸ್ ಇರಬಹುದು ಏನು ಅಂತ ಹೇಳಿದ್ರೆ ಶಿವ ಈ ಭೌತಿಕ ಜಗತ್ತಿನ ಸಂಪರ್ಕಕ್ಕೆ ಬರ್ತಾನೆ ಹಾಗಾದ್ರೆ ಮೂರು ಗುಣಗಳ ಪ್ರಭಾವಕ್ಕೆ ಬರ್ತಾನ ಅಂತ ಹೇಳಿದ್ರೆ ಖಂಡಿತವಾಗಲೂ ಇಲ್ಲ ಇದು ಬಹಳ ಮುಖ್ಯವಾದಂತ ವಿಷಯ ಅವ್ರು ಕೇಳಿದಂತ ಪ್ರಶ್ನೆ ಅದಕ್ಕೆ ಉತ್ತರ ಹೇಳ್ಬೇಕಂದ್ರೆ ಖಂಡಿತವಾಗಲೂ ಯಾವತ್ತೂ ಕೂಡ ಮೂರು ಗುಣಗಳ ಪ್ರಭಾವಕ್ಕೆ ಅವನು ಬರೋದಿಲ್ಲ ಅಲ್ಲ ಸೊ ಹೇಗೆ ಒಬ್ಬ ಒಬ್ಬ ಪುರುಷ ಸ್ತ್ರೀಯ ಸಂಪರ್ಕಕ್ಕೆ ಬರ್ತಾನೆ ಆ ಸ್ತ್ರೀಯ ಸಂಪರ್ಕಕ್ಕೆ ಬರಬೇಕಾದ್ರೆ ಆ ಸ್ತ್ರೀಯ ಗರ್ಭದಲ್ಲಿ ಅವನು ಆತನ ಆ ಬೀಜವನ್ನ ನಿವೇಶನೆ ಮಾಡ್ತಾನೆ ಅದಾದ್ಮೇಲೆ ಯಾವ ಮಗು ಬರ್ತದೆ ಆಚೆ ಆ ಮಗು ಯಾವ ಬರ್ತದೆ ಆ ಮಗು ಮಗುವಿಗೆ ತಂದೆ ಪುರುಷ ಆಗಿರ್ತಾನೆ ಮತ್ತೆ ತಾಯಿ ಸ್ತ್ರೀ ತಾಯಿ ಆಗಿರ್ತಾನೆ ಅಲ್ಲ ಸೊ ಈ ಭೌತಿಕ ಸೃಷ್ಟಿ ಅನ್ನೋದೇನಿದೆ ಅದೇ ರೀತಿಯಲ್ಲಿ ಶಿವ ಮತ್ತೆ ಆ ದುರ್ಗೆಯ ಸಂಪರ್ಕದಿಂದ ಬಂದಿರ್ತಾರೆ ಅಂತ ಹೇಳ್ತೀರಿ ಆದ್ರೆ ಈ ಮೂರು ಗುಣಗಳು ಅಂತ ಏನಿದೆ ಈ ಮೂರು ಗುಣಗಳು ಈ ಲೋಕದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅದರ ಪ್ರಭಾವಕ್ಕೆ ಯಾವತ್ತು ಕೂಡ ಶಿವ ಬರೋದಿಲ್ಲ ಏನಕ್ಕೆ ಅಂದ್ರೆ ಅವನು ವಿಕೃತಗೊಳ್ಳೋದಿಲ್ಲ ಈ ಐದು ಗುಣಗಳನ್ನ ನಾವೇನು ಚರ್ಚೆ ಮಾಡಿದ್ವಿ ಈಗ್ತಾನೆ ಅದರಲ್ಲಿ ಮುಖ್ಯವಾದಂತಹ ಗುಣ ಯಾವ್ದದು ಒಂದೇ ನಿಮಿಷ ನಾನು ವಾಪಸ್ಸು ಇದಕ್ಕೆ ಹೋಗೋಕೆ ನಾನು ಬಯಸ್ತೀನಿ ಮೊದಲನೇ ಗುಣ ನಾವೇನ್ ಚರ್ಚೆ ಮಾಡಿದ್ವಿ ಸದಾ ಸ್ವರೂಪ ಸಂಪ್ರಾಪ್ತ ಅಂದ್ರೆ ಏನು ಯಾವತ್ತೂ ಕೂಡ ಅವನ ಸ್ವರೂಪವನ್ನ ಅವನು ಕಳೆದುಕೊಳ್ಳುವುದಿಲ್ಲ ಮೂರು ಗುಣಗಳ ಸಂಪರ್ಕದಲ್ಲಿ ಬಂದ್ರೆ ಅವಾಗ ಏನಾಗ್ತದೆ ತಮೋ ಗುಣದಿಂದ ಸಂಹಾರವಾಗ್ತದೆ ರಜೋ ಗುಣದಿಂದ ಸೃಷ್ಟಿ ಆಗ್ತದೆ ಮತ್ತೆ ಸತ್ವಗುಣದಿಂದ ಸ್ಥಿತಿ ಅಥವಾ ಪೋಷಣೆ ಆಗ್ತದೆ ಅದು ಯಾವತ್ತೂ ಕೂಡ ಶಿವನಲ್ಲಿ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವನು ಮೂರು ಗುಣಗಳ ಪ್ರಭಾವಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ಸೊ ಅವನು ಸಂಪರ್ಕಕ್ಕೆ ಬರ್ತಾನೆ ಅಷ್ಟೇನೆ ಅವನು ಸಂಪರ್ಕಕ್ಕೆ ಬರ್ತಾನೆ ಸಂಪರ್ಕಕ್ಕೆ ಬಂದಾದ ಮೇಲೆ ಅವನು ಆ ಗುಣಗಳ ಪ್ರಭಾವಕ್ಕೆ ಬರ್ತಾನೆ ಅಂತ ಹೇಳೋದಕ್ಕೆ ನಾವು ಸಾಧ್ಯವಿಲ್ಲ ಅಲ್ಲ ಸೊ ನನ್ನ ಆ ಸೀಮಿತವಾದಂತಹ ಮಾಹಿತಿ ಇಷ್ಟೇ ಇರೋದು ಇದಕ್ಕಿಂತ ಬಹಳಷ್ಟು ಅದರಲ್ಲಿ ವಿವರ ವಿವರ ಇನ್ನೂ ಜಾಸ್ತಿ ಇರ್ಬೋದು ಅದ್ರ ಬಗ್ಗೆ ನನ್ಗೆ ಇವಾಗ ಜ್ಞಾನ ಇಲ್ಲ ಅದರಿಂದ ಇಷ್ಟು ನಾನು ಇವಾಗ ಹೇಳಬಲ್ಲೆ ಅಷ್ಟೇನೆ ಆದ್ರೆ ಅಂತಿಮವಾಗಿ ಎಲ್ಲಾ ತತ್ವಗಳೇನಿದೆ ಅದನ್ನ ನಾವು ಶಾಸ್ತ್ರದಿಂದಾನೇ ಅರ್ಥ ಮಾಡ್ಕೊಳ್ಳೋದ್ರಿಂದ ಇದನ್ನ ನಮ್ಮ ನಮ್ಮ ಟೀಚರ್ ಯಾರಿದ್ದಾರೆ ಯಾವಾಗ್ಲೂ ನಮ್ಗೆ ಹೇಳ್ತಾನೆ ಇರ್ತಾರೆ ಏನಂದ್ರೆ ಆಧ್ಯಾತ್ಮಿಕ ತತ್ವಗಳನ್ನ ಎಷ್ಟರ ಮಟ್ಟಕ್ಕೆ ನಮ್ಮ ಬುದ್ಧಿಶಕ್ತಿ ಹೋಗ್ತದೆ ಅಷ್ಟರ ಮಟ್ಟಕ್ಕೆ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಯಾವುದೋ ಒಂದು ಆ ಹಂತದಲ್ಲಿ ನಾವು ಶ್ರದ್ಧೆಯನ್ನ ಇಡ್ಲೇಬೇಕಾಗ್ತದೆ ಅಲ್ಲ ಆದ್ರೆ ಅದು ರೀಸನಬಲ್ ಫೇತ್ ಇಟ್ಸ್ ನಾಟ್ ಬ್ಲೈಂಡ್ ಫೇತ್ ಅಲ್ಲ ಅಂಧಶ್ರದ್ಧೆ ಅಲ್ಲ ಆದ್ರೆ ಅದು ಬಹಳ ರೀಸನಬಲ್ ಫೇತ್ ಅಂದ್ರೆ ಗೊತ್ತಾಗತ್ತೆ ಅಂತ ಅಂದ್ಕೋತೀನಿ ಸೊ ಆ ರೀತಿ ಆಯ್ತಾ ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಇದು ಸೃಷ್ಟಿ ಬ್ರಹ್ಮಾಜಿ ಮಾತ್ರ ಅಥವಾ ದುರ್ಗಾ ಮಾತ್ರ ಅದು ಹೇಗೆ ಸೃಷ್ಟಿ ಬ್ರಹ್ಮ ದುರ್ಗಾ ಏನು ಸೃಷ್ಟಿಯಿಂದ ದುರ್ಗೆ ಮಾಡೋ ದುರ್ಗೆ ಮಾಡೋದು ಅಂತ ಕೇಳ್ತಾ ಇದೀರಾ ಹೌದು ಪ್ರಭುಜಿ ಓಕೆ ಸೊ ಇದು ಕೂಡ ಒಳ್ಳೆ ಪ್ರಶ್ನೆ ಇವಾಗ ಮೂಲ ಸೃಷ್ಟಿ ಏನಿದೆ ಇದನ್ನ ನಾವಾಗ್ಲೇ ಬಹಳ ಹಿಂದೆ ಚರ್ಚೆ ಮಾಡಿದ್ವಿ ಒಂದ್ಸತಿ ಮೂಲ ಸೃಷ್ಟಿ ಅಂದ್ರೆ ಏನು ಇವಾಗ ಸೃಷ್ಟಿಯ ಪ್ರಕಲ್ಪದಲ್ಲೂ ಎರಡಿದೆ ಒಂದು ಸರ್ಗ ಮತ್ತೊಂದು ವಿಸರ್ಗ ಸರ್ಗ ಅಂದ್ರೆ ಮೊದಲನೆಯ ಸೃಷ್ಟಿ ಎರಡನೇದು ವಿಸರ್ಗ ಅಂದ್ರೆ ಎರಡನೆಯ ಸೃಷ್ಟಿ ಸೊ ಮೊದಲನೆಯ ಸೃಷ್ಟಿ ಅನ್ನೋದೇನಿದೆ ಅದು ಕೇವಲ ಭಗವಂತನ ಪುರುಷಾವತಾರಗಳಿಂದ ಆಗುವಂತಹ ಸೃಷ್ಟಿ ನೀವು ಭಾಗವತದಲ್ಲಿ ನೋಡಿದ್ರು ಕೂಡ ಎರಡೂ ಕೂಡ ಭಾಗವತದ ಮೊದಲನೆಯ ಮತ್ತೆ ಎರಡನೆಯ ವಿಷಯಗಳು ಅತ್ರ ಸರ್ಗೋ ವಿಸರ್ಗಷ್ಟ ಸ್ಥಾನಂ ಪೋಷಣ ಮೂತಯ ಆ ನಿರೋಧೋ ಮುಕ್ತಿ ರಾಷ್ಟ್ರಯ ಹತ್ತು ಮುಖ್ಯವಾದಂತಹ ವಿಷಯಗಳೇನಿದೆ ಭಾಗವತದಲ್ಲಿ ಅದರ ಮೊದಲನೆಯ ಎರಡು ಮುಖ್ಯವಾದಂತಹ ವಿಷಯಗಳು ಸೃಷ್ಟಿ ಮತ್ತೆ ಅಹ್ ಸರ್ಗ ಮತ್ತೆ ವಿಸರ್ಗ ಸರ್ಗ ಅಂದ್ರೆ ಮೊದಲನೆಯ ಸೃಷ್ಟಿ ಮತ್ತೆ ವಿಸರ್ಗ ಅಂದ್ರೆ ಎರಡನೆಯ ಸೃಷ್ಟಿ ಮೊದಲನೆಯ ಸೃಷ್ಟಿಯನ್ನ ಪುರುಷಾವತಾರಗಳು ಮಾಡ್ತಾರೆ ಮತ್ತೆ ಎರಡನೇ ಸೃಷ್ಟಿಯನ್ನ ಬ್ರಹ್ಮ ಮಾಡ್ತಾನೆ ಈ ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾತ್ರ ಬ್ರಹ್ಮಾಂಡದ ಸೃಷ್ಟಿ ಅಂತ ಕೂಡ ನಾವು ಕರೆಯೋದಕ್ಕಾಗೋದಿಲ್ಲ ಬ್ರಹ್ಮಾಂಡದ ಸೃಷ್ಟಿ ಆಗ್ಲೇ ಆಗೋಗಿದೆ ಬ್ರಹ್ಮಾಂಡದ ರಚನೆಯನ್ನ ಮಾತ್ರ ಬ್ರಹ್ಮ ಮಾಡ್ತಾನೆ ಅಷ್ಟೇನೆ ಸೊ ಮೊದಲನೇ ಸೃಷ್ಟಿಯಲ್ಲಿ ದುರ್ಗೆಯ ಯೋಗದಾನ ಏನು ಇದನ್ನಾಗ ನಾವು ಚರ್ಚೆ ಮಾಡಿದ್ವಿ ಈ ಮಹಾವಿಷ್ಣು ಈ ಲೋಕದ ಸಂಪರ್ಕಕ್ಕೆ ಬರೋದು ಬರೋದಿಲ್ಲ ಅದರಿಂದ ಅವನು ದೃಷ್ಟಿಪಾತವನ್ನ ಏನ್ ಮಾಡ್ತಾನೆ ಈ ಬಹಿರಂಗ ಶಕ್ತಿಯ ಮೇಲೆ ಆ ದೃಷ್ಟಿಪಾತಕ್ಕೆ ನಾವು ಶಂಭು ಅಂತ ಕರಿತೇವೆ ಆ ಶಂಭು ದುರ್ಗೆಯ ಸಂಪರ್ಕದಲ್ಲಿ ಬರ್ತಾನೆ ಆ ದೃಷ್ಟಿಪಾತ ದುರ್ಗೆಯ ಸಂಪರ್ಕದಲ್ಲಿ ಅಥವಾ ಬಹಿರಂಗ ಶಕ್ತಿಯ ಸಂಪರ್ಕದಲ್ಲಿ ಬಂದಾಗ ಈ ಲೋಕದ ಸೃಷ್ಟಿಯಾಗತ್ತೆ ಅದು ಮೊದಲನೆಯ ಸೃಷ್ಟಿ ಸೊ ಸರ್ಗದಲ್ಲಿ ಅಂದ್ರೆ ಮೊದಲನೆಯ ಸೃಷ್ಟಿಯಲ್ಲಿ ಮಾತ್ರ ದುರ್ಗೆಯ ಯೋಗದಾನ ಎರಡನೆಯ ಸೃಷ್ಟಿಯಲ್ಲಿ ಬ್ರಹ್ಮನ ಯೋಗದಾನ ಅಷ್ಟೇ ವ್ಯತ್ಯಾಸ ಸರಿಯಾದ್ರ ಪ್ರಶ್ನೆ ಓಕೆ ಬರಿಯಾದ ಪ್ರಶ್ನೆ ಇಲ್ಲ ಅಂತ ಅನ್ಕೋತೀನಿ ಅದರಿಂದ ಇಲ್ಲಿ ನಾವು ನಮ್ಮ ಇವತ್ತಿನ ಅಹ್ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಬರೋ ಆ ಸೋಮವಾರ ಮತ್ತೆ ನಾವು ಭೇಟಿಯಾಗೋಣ ಎಲ್ಲರಿಗೂ ಬಹಳ ಧನ್ಯವಾದಗಳು ಇವತ್ತು ಸೇರಿರೋದಕ್ಕೆ ಮತ್ತೆ ಬರೋ ಸೋಮವಾರ ನಾವು ಆ ಮುಂದಕ್ಕೆ ಸೇರಿ ಮುಂದಿನ ಮತ್ತೊಂದು ಮುಖ್ಯವಾದಂತಹ ವಿಷಯ ಇದೆ ಆ ವಿಷ್ಣು ತತ್ವದಲ್ಲೂ ಯಾವ ವ್ಯತ್ಯಾಸ ಇದೆ ಅನ್ನೋದನ್ನ ದೀಪಗಳ ಒಂದು ದೃಷ್ಟಾಂತದಿಂದ ಬ್ರಹ್ಮ ಹೇಳ್ತಾನೆ ಅದನ್ನ ನಾವು ಮುಂದಿನ ಸೋಮವಾರ ಹೌದು ಬಹಳ ಧನ್ಯವಾದಗಳು ಹರೇ ಕೃಷ್ಣ ಒಂದ್ ಜೀವಿ ಪ್ರಕಟ ಆಗ್ಬೇಕು ಅಂದ್ರೆ ಎರಡು ಸೃಷ್ಟಿ ಬೇಕಾ ಪ್ರಭುಜಿ ಅಂತ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದೀರಾ ನೀವು ಜೀವಿ ಪ್ರಕಟ ಆಗ್ಬೇಕಾದ್ರೆ ಎರಡು ಸೃಷ್ಟಿ ಬೇಕಾಂತ ಕೇಳ್ತಾ ಇದ್ದೀರಾ ಹೌದು ಯಾಕಂದ್ರೆ ಮೊದಲನೇ ಸೃಷ್ಟಿನೂ ಆಗ್ಬೇಕು ಎರಡನೇ ಸೃಷ್ಟಿನೂ ಕೂಡ ಆಗ್ಬೇಕು ಬ್ರಹ್ಮ ಕೇವಲ ಬ್ರಹ್ಮ ಅವನ ಜನ್ಮ ಆ ಪ್ರಥಮ ಸೃಷ್ಟಿಯಿಂದ ಆಗತ್ತೆ ಕುರಿತು ಬೇರೆ ಎಲ್ಲಾ ಜೀವಿಗಳ ಸೃಷ್ಟಿ ಸೃಷ್ಟಿ ಬೇರೆ ಎಲ್ಲಾ ಜೀವಿಗಳ ಜನ್ಮ ಅನ್ನೋದು ಕೇವಲ ಎರಡನೇ ಸೃಷ್ಟಿ ಆದ್ಮೇಲೆ ಬ್ರಹ್ಮನ ಸೃಷ್ಟಿ ಬ್ರಹ್ಮನ ಒಂದು ವಿಸರ್ಗ ಏನ್ ಮಾಡ್ತಾನೆ ರಚನೆ ಬ್ರಹ್ಮಾಂಡದ ರಚನೆಯನ್ನ ಮಾಡಿ ಆದ ನಂತರ ಮಾತ್ರ ಬೇರೆ ಎಲ್ಲಾ ಜೀವಿಗಳು ಜನ್ಮವನ್ನ ತಾಳ್ತಾರೆ ಕರೆಕ್ಟ್ ನೀವ್ ಹೇಳಿದ್ದು ಆಯ್ತಾ ಓಕೆ ಧನ್ಯವಾದಗಳು ಮುಂದಿನ ವಾರ ಮತ್ತೆ ಸೇರೋಣ हरे कृष्णा